ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಭಾರತ ಮತ್ತು ಪ್ರಾಪಂಚಿಕ ಜಿಯೋಗ್ರಫಿ ಏನಿದೆ ಮ್ಯಾಪ್ ಮುಖಾಂತರ 2020-21 ಕರೆಂಟ್ ಅಫೇರ್ ನಾವೇನ್ ಮಾಡ್ತಾ ಇದೀವಿ ಸರ್? ಸೊ ಇದನ್ನ ಕಂಟಿನ್ಯೂ ಮಾಡ್ಕೋಣ. ಈಗ ಇದು Part-3. ಈ Part-3 ಬಗ್ಗೆ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯೂಸಸ್ ಗಳು ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಸರ್? ಓಕೆ, ನನ್ನ ಫಾಲೋ ಮಾಡ್ಕೊಳ್ಳೋರು ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು. ಪುನೀತ್ ಫೋರಂ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸರ್ಚ್ ಮಾಡೋದು ಕೂಡ ನಿಮಗೆ ಸಿಗುತ್ತೆ. ಫೈನ್ ಸರ್. ಸೊ ತಡ ಮಾಡೋದ್ ಬೇಡ. ಯಾರು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ನೋಡಿಲ್ಲ? ಭಾರತದ ಬಗ್ಗೆ ತುಂಬಾ ಇದೆ ಅದರಲ್ಲಿ. ಇದರಲ್ಲೂ ಕೂಡ ಒಂದು ಸ್ವಲ್ಪ ಭಾರತದ 2019-20 ಇರತಕ್ಕಂಥ ಕರೆಂಟ್ ಅಫೇರ್ಸ್ 21 ಇರತಕ್ಕಂಥ ತಗೊಂಡಿದ್ದೀನಿ. ಜೊತೆಗೆ Part-1 ನಲ್ಲಿ ಕಂಪ್ಲೀಟ್ ಇಂಡಿಯಾದ ಒಳಗೆ ಯಾವ ಯಾವ ಪ್ಲೇಸಸ್ ನ್ಯೂಸ್ ಇತ್ತು ಜಿಯೋಗ್ರಫಿ ರಿಲೇಟೆಡ್, ಮತ್ತೆ Part-2 ಯಾವ ಯಾವ ಪ್ಲೇಸಸ್ ವರ್ಲ್ಡ್ ಅಲ್ಲಿ, ಓಕೆ, ಪ್ರಪಂಚದ ನ್ಯೂಸ್ ಇತ್ತು ಅದನ್ನ ಕವರ್ ಮಾಡ್ತೀವಿ. ಇದು ಮಿಕ್ಸ್ಡ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ನೋಡಿ ಸರ್. ಕಲ್ದಾನ್ ಯೋಜನೆ, ಏನಿದು ಕಲ್ದಾನ್ ಯೋಜನೆ? ಆಪರೇಷನ್ ಸನ್ರೈಸ್ ಅಂತ ಮಾಡ್ತಾರೆ ಸರ್. 2020 ಆಪರೇಷನ್ ಸನ್ರೈಸ್ ಅಂತ ಮಾಡ್ತಾರೆ. ಫಸ್ಟ್ ಕಲ್ದಾನ್ ಯೋಜನೆ ಅಂತಕ್ಕಂಥದ್ದು ಏನು ಅಂತ ತಿಳ್ಕೊಳ್ಳಿ. ಸಿ, ಭಾರತ ಮತ್ತೆ ಮಯನ್ಮಾರ್ದ ನಡುವೆ ಮಲ್ಟಿ ಮೋಡಲ್, ಓಕೆ, ಟ್ರಾನ್ಸಿಟ್ ಕಾರಿಡಾರ್ ಅಂತ ಕರಿತೀವಿ. ಮಲ್ಟಿ ಮೋಡಲ್ ಒಂದು ಪ್ರಾಜೆಕ್ಟ್ ಇದು. ಏನಿದು ಮಲ್ಟಿ ಮೋಡಲ್ ಪ್ರಾಜೆಕ್ಟ್? ಮಲ್ಟಿ ಮೋಡಲ್ ಅಂತಂದ್ರೆ ಸರ್, ಇಲ್ಲಿ ನಿಮಗೆ ನೀರಿನ ಮುಖಾಂತರ, ಓಕೆ, ನದಿಯ ಮುಖಾಂತರ ಮತ್ತೆ ರೋಡಿನ ಮುಖಾಂತರ. ಅಂದ್ರೆ ಇದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ? ಕಲ್ದಾನ್ ಅಂತಕ್ಕಂಥದ್ದು ಒಂದು ರಿವರ್ನ ಹೆಸರು, ಒಂದು ನದಿಯ ಹೆಸರು. ಇಲ್ಲಿ ಹರಿಯತಕ್ಕಂತ ಇದೆಯಲ್ಲ ಇದು, ಇಲ್ಲಿ ನೋಡಿ, ಇಲ್ಲಿ ಹರಿಯುತ್ತದೆ ಕಲ್ದಾನ್ ಅಂತ ರಿವರ್, ಇಲ್ಲಿ ಹರಿಯುತ್ತೆ. ಸೊ ಅದು ನದಿಯ ಹೆಸರು. ಕಲ್ದಾನ್ ಅಂತಕ್ಕಂಥದ್ದು ನದಿಯ ಹೆಸರು ಸ್ನೇಹಿತರೆ, ಫೈನ್, ನದಿಯ ಹೆಸರು. ಸೊ ಅದಕ್ಕೆ ಕಲ್ದಾನ್ ಯೋಜನೆ ಅಂತ ಇಟ್ಟಿರ್ತಕ್ಕಂಥದ್ದು. ಇದು ಭಾರತದ ಕೋಲ್ಕತ್ತಾ ಪೋರ್ಟ್ಗೆ, ಓಕೆ, ಮತ್ತೆ ಇಲ್ಲಿ ಸಿತುವೆ ಪೋರ್ಟ್ ಅಂತ ಇದೆ. ಸಿತುವೆ ಅಥವಾ ಸಿಟ್ವೆ ಅಂತ ಕರಿತೀವಿ ಇಲ್ಲಿ ಮಯನ್ಮಾರ್ನಲ್ಲಿ, ಬರ್ಮಾ, ಮಯನ್ಮಾರ್ ಅಂತ ಕರಿತೀವಿ ಅಲ್ಲಿ. ಸೊ ಅಲ್ಲಿ ಕನೆಕ್ಟ್ ಮಾಡಿ ಅಲ್ಲಿಂದ ಪಲೆಟ್ವಾ ಅಂತಕ್ಕಂಥ ಒಂದು ಪ್ರದೇಶದ ತನಕ ಈ ಒಳನಾಡು ಜಲ ಸಾರಿಗೆ ಇದೆ ನೋಡಿ. ಒಳನಾಡು ಜಲ ಸಾರಿಗೆ ಅಂದ್ರೆ ಇನ್ಲ್ಯಾಂಡ್ ವಾಟರ್, ಅಲ್ಲಿ ಮುಖಾಂತರ ನಾವು ತಗೊಂಡೋಗಿ ಅಲ್ಲಿಂದ ಭಾರತದ ಒಳಗೆ ಎಂಟ್ರಿ ಆಗ್ತಕ್ಕಂಥದ್ದು ಸರ್. ಯಾಕೆ ನಮ್ದಲ್ಲಿ ಇತ್ತು ಸರ್ ಸಿಲಿಗುರಿ ಪಾಯಿಂಟ್. ಇದು ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಿ. ಅಂದ್ರೆ ಭಾರತದ ಚಿಕನ್ ನೆಕ್ ಅಂತ ಕೂಡ ಕರಿತೀವಿ ಇದನ್ನ, ಚಿಕನ್ ನೆಕ್ ಅಂತ ಕರಿತೀವಿ. ಇಲ್ಲಿ ಸಿಕ್ಕಿಂ ಇದೆ ಅಲ್ವಾ, ಸೊ ಇದು ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಿ ನೋಡಿ. ಭಾರತದ ಕೋಲ್ಕತ್ತಾದಿಂದ ನೀವೇನಾದ್ರು ಹೋಗ್ಬೇಕಂದ್ರೆ ಹಿಂಗೆ ಬಂದು ಹಿಂಗೆ ಇಲ್ಲೆಲ್ಲ ಏನಾಗಿದೆ, ನಾರ್ತ್ ಈಸ್ಟ್ ಸ್ಟೇಟ್ಸ್ ಅತ್ಯಂತ ಬೃಹತ್ ಆಗಿ ಮರಗಳಿರ್ತದೆ, ಬಂಡೆಗಳಿರ್ತದೆ, ಬೆಟ್ಟಗಳಿದೆ, ಹಿಮಾಲಯ ಇದೆ. ಸೊ ಇಟ್ಸ್ ಟೂ ಡಿಫಿಕಲ್ಟ್ ಟು ಆಕ್ಸೆಸ್, ಮತ್ತೆ ದೂರ ಕೂಡ ಹೌದು. ಸೊ ಈ ಮುಖಾಂತರ ನಾವೇನಾದ್ರು ಹೋದ್ರೆ ನಮ್ಗೆ 1300 ಕಿಲೋಮೀಟರ್ಗಿಂತ ಕಮ್ಮಿ ಆಗುತ್ತೆ. ಸೊ ಏನಿದು 1328 ಕಿಲೋಮೀಟರ್ ಅಷ್ಟು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದು ನಾವು ಮಯನ್ಮಾರ್ ಜೊತೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಲ್ದಾನ್ ಪ್ರಾಜೆಕ್ಟ್ ಒಂದು. ಸರ್, ಇದು ಯಾಕೆ ನ್ಯೂಸ್ ಆಯಿತು? ಇದು ಆಲ್ರೆಡಿ 2-3 ವರ್ಷದಿಂದಾನೇ ಇದೆ, ಬಟ್ ನ್ಯೂಸ್ ಅಲ್ಲಿ ಯಾಕಿತ್ತು ಲಾಸ್ಟ್ ಇಯರ್ ಅಂದ್ರೆ ಇಲ್ಲಿ ಆಪರೇಷನ್ ಸನ್ರೈಸ್ ಅಂತ ಮಾಡ್ತೀವಿ. ಓಕೆ, ಆಪರೇಷನ್ ಹೇಳ್ಬೋದು ಸುಮ್ನೆ. ಆಪರೇಷನ್ ಸನ್ರೈಸ್ ಏನದು, ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಯಾವ ದೇಶಗಳ ನಡುವೆ ನಡೀತಿ ಇದು ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದಷ್ಟು ಭಯೋತ್ಪಾದಕರು ಇದ್ದಾರೆ ಸರ್. ಇಲ್ಲಿ ಈ ಪ್ರಾಜೆಕ್ಟ್ಗೆ ಇಲ್ಲಿ ಎಲ್ಲ ರೋಡ್ ಮಾಡ್ತಿದ್ವಲ್ಲ ನಾವು, ರೋಡ್ ಪಲೆಟ್ವಾಯಿಂದ ಭಾರತಕ್ಕೋಸ್ಕರ ಈ ರೋಡ್ ಮಾಡೋ ಜಾಗದಲ್ಲಿ ಏನಾಗಿದೆ, ಓಕೆ, ಒಂದಷ್ಟು ಇನ್ಸರ್ಜೆಂಟ್ ಗ್ರೂಪ್ಸ್ ಅಂತ ಕರಿತೀವಿ, ಅಂದ್ರೆ ಒಂದ್ ಭಯೋತ್ಪಾದಕರು ಅನ್ಕೋಬಹುದು. ಮಯನ್ಮಾರ್ನಲ್ಲಿ ನಮ್ಮ ಭಾರತದ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಮಯನ್ಮಾರ್ ಜೊತೆ, ಆರ್ಮಿ ಜೊತೆ, ಇಂಡಿಯನ್ ಆರ್ಮಿ ಏನೋ ಒಂದು ಕೂಡಿ ಇದನ್ನ ಆಪರೇಷನ್ ಸನ್ರೈಸ್ ಅಂತ ಮಾಡಿ ಅವ್ರನ್ನ ಹೊಡೆದಾಕ್ತಾರೆ. ಓಕೆ, 10 ಕ್ಯಾಂಪ್ನ ಡಿಸ್ಟಾರ್ಟ್ ಮಾಡ್ತಾರೆ. ಇದು ಆಪರೇಷನ್ ಸನ್ರೈಸ್ ಎಲ್ಲಿ ನಡೀತು, ಮಯನ್ಮಾರ್ನಲ್ಲಿ ನೆನ್ಪಿಟ್ಕೊಳ್ಳಿ. ಇದು ಯಾವ ಪರ್ಸ್ಪೆಕ್ಟಿವ್ ನಡೆದಿದ್ದು, ಕಲ್ದಾನ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ. ಹೌದಾ, ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಕಲ್ದಾನ್ ಅಂದ ತಕ್ಷಣ ಸರ್ ಹೆಂಗ್ ಬೇಕಾದ್ರೆ ಎಕ್ಸಾಂಪಲ್ ಕೇಳ್ಬೋದು, ನಿಮ್ಗೆ ಕಲ್ದಾನ್ ಪ್ರಾಜೆಕ್ಟ್ ಏನದು ಅಂತ ಕೇಳೋದಲ್ಲದೆ ಸಿತ್ವೆ ಪೋರ್ಟ್ ಎಲ್ಲಿದೆ, ನ್ಯೂಸ್ ಅಲ್ಲಿ ಇತ್ತು ಅಂತ ಕೇಳ್ಬೋದು, ಕಲ್ದಾನ್ ರಿವರ್ ಎಲ್ಲಿದೆ ಅಂತ ಕೇಳ್ಬೋದು. ಓಕೆ, ಕಲ್ದಾನ್ ರಿವರ್ ಇರೋದು ಮಯನ್ಮಾರ್, ಮತ್ತೆ ಭಾರತದಲ್ಲೂ ಕೂಡ ಹರಿಯುತ್ತೆ, ಮಿಜೋರಾಂ ಅಲ್ಲಿ, ಭಾರತದಲ್ಲಿ ಕೂಡ ಸ್ವಲ್ಪ ದೂರ ಹರಿಯುತ್ತೆ. ಮಯನ್ಮಾರ್ನ ಚಿನ್ ರಾಜ್ಯ ಅಂದಕ್ಕನ ಜಾಗದಲ್ಲಿ ಇಲ್ಲಿದೆ, ನಿಮ್ಗೆ ಗೊತ್ತಲ್ವ, ಅರಾಕನ್ ವ್ಯಾಲಿ ಅಂತ ಕರಿತೀವಿ, ಅರಾಕನ್ ಪರ್ವತ ಅಂತ. ಅದು ನಮ್ಮ ಹಿಮಾಲಯ ಪರ್ವತದ ಎಕ್ಸ್ಟೆನ್ಷನ್, ಅದು ಹಿಮಾಲಯ ಪರ್ವತದ ಎಕ್ಸ್ಟೆನ್ಷನ್ ಅರಾಕನ್ ಅಂತ. ಸೊ ಇಲ್ಲಿನ ಒಂದು ಏನೋ ಭಾಗದಲ್ಲಿ, ಚಿನ್ ರಾಜ್ಯದಲ್ಲಿ ಅದು ಹುಟ್ಟುತ್ತೆ. ಸ್ವಲ್ಪ ಭಾರತ ಮತ್ತೆ ಇದು ನೋಡಿ, ಇದು ಗಡಿ, ಈ ಗಡಿಯಲ್ಲಿ ಸ್ವಲ್ಪ ದೂರ ಹರಿದು ಏನಾಗುತ್ತೆ, ಮುಂದೆ ಹೋಗುತ್ತೆ. ಅಂದ್ರೆ ಸ್ವಲ್ಪ ಮಿಜೋರಾಂ ಅಲ್ಲಿ ಕೂಡ ಹರಿಯುತ್ತೆ ಅದು. ಸೊ ಇಲ್ಲಿಂದ ಒಂಚೂರು ಹರಿದು ಮುಂದೆ ಬಂದು ಏನಾಗುತ್ತೆ, ಇಲ್ಲಿ ಬಂಗಾಳ ಕೊಲ್ಲಿ ಸಿತ್ವೆ ಪೋರ್ಟ್ ಹತ್ರ ಬಂಗಾಳ ಕೊಲ್ಲಿನ ಸೇರುತ್ತೆ. ಓಕೆ, ಸೊ ವಾಟ್ ಇಸ್ ಕಲ್ದಾನ್ ಪ್ರಾಜೆಕ್ಟ್?
ಒಂದು ಶಿಪ್ಪಿಂಗ್ ಆಗಿರ್ಬೋದು, ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್, ರೋಡ್ ಟ್ರಾನ್ಸ್ಪೋರ್ಟ್, ಇದಿಷ್ಟು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಲಿಸ್ಟ್ ಕೂಡ ಕೊಟ್ಟಿದ್ದೀನಿ. ಬಂಗಾಳ ಕೊಲೀಗ್ಸ್ ಇರ್ತಕ್ಕಂಥದ್ದು ಜಿಂಗ್ ಮುಹ್ ಅಂತಕ್ಕಂಥದ್ರ ಮೂಲ 450 ಕಿಲೋಮೀಟರ್ ಅರಿತಕ್ಕಂಥದ್ದು ಈ ಕಲ್ದಾನ್ ರಿವರ್. ಓಕೆ, ರಿವರ್ ಬಗ್ಗೆ ತಿಳ್ಕೊಂಡು, ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡು, ಆಪರೇಷನ್ ಸನ್ರೈಸ್ ಬಗ್ಗೆ ತಿಳ್ಕೊಂಡು. ಓಕೆ ಸರ್, ಫೈನ್. ನೆಕ್ಸ್ಟ್ ಹೋಗ್ಬೋಣ, ವೆರಿ ಇಂಪಾರ್ಟೆಂಟ್ ಇದು ಆಪರೇಷನ್ ಇಸ್ಟರ್ ಸರ್. ಇದು 2018-19 ಅಂತ ಅನ್ಕೋಬಹುದು, ಅದು ತಗೊಂಡಿದ್ದೀನಿ ಯಾಕಂದ್ರೆ ಕೇಳ್ತೇನೆ ಎಕ್ಸಾಮ್ ಅಲ್ಲಿ. ಯಾಕಂದ್ರೆ ಲಾಸ್ಟ್ ಇಯರ್ ಆಪರೇಷನ್ ವೆನಿಲಾ ಮಾಡಿದ್ವಿ ನಾವು, ಹಾಗಾಗಿ ಈ ಆಪರೇಷನ್ ನಿಸ್ತಾರ್ ಬಗ್ಗೆ ತಿಳ್ಕೊಂಬೋಣ. ಇಲ್ಲಿ ಇಂಡಿಯನ್ ನೇವಲ್ ಶಿಪ್ INS ಸುಮಾಯನ್ ಅಂತಕ್ಕಂಥದ್ದು ಕಾರ್ಯಾಚರಣೆ ಮಾಡಿತ್ತು. ಎಲ್ಲಿ ಸರ್? ಸಕೋತ್ರ ಐಲ್ಯಾಂಡ್ ಅಂತ, ಸಕೋತ್ರ ದ್ವೀಪ ಅಂತಿದೆ. ಎಲ್ಲಿ? ಇಲ್ಲಿ ನಮ್ಮ ಅರಬ್ಬಿ ಸಮುದ್ರ ಹತ್ರ ಬಂದ್ರೆ ಇಲ್ಲಿ ನಮ್ಮ ಭಾರತ ಇದೆ, ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿಂದ ಬಂದ್ರೆ ಇಲ್ಲಿ ಮಿಡಲ್ ಈಸ್ಟ್ ಬರುತ್ತೆ, ಓಮನ್ ಇದೆ, ಇಲ್ಲಿ UAE ಇದೆ, ಅರಬ್ ಕಂಟ್ರೀಸ್, ಇಲ್ಲಿ ಯೆಮೆನ್ ಇದೆ. ಇಲ್ಲಿ ಸಕೋತ್ರ ಐಲ್ಯಾಂಡ್ ಇದೆಯಲ್ಲ, ಇದು ಆಫ್ರಿಕಾ, ಸೋಮಾಲಿಯಾ, ಡಿಜಿಬೌಟಿ. ಸೊ ಇಲ್ಲಿ ಸಕೋತ್ರ ಐಲ್ಯಾಂಡ್ ಎಲ್ಲಕ್ಕೆ ಸೇರಿರೋದು ಕೇಳಬಹುದು, ಇದು ಯೆಮೆನ್ ದೇಶಕ್ಕೆ ಸೇರಿರ್ತಕ್ಕಂಥದ್ದು. ಇಲ್ಲಿ ಸೈಕ್ಲೋನ್ ಬಂದು 38 ಜನ ನಮ್ಮ ಭಾರತದವರು ಸಿಕ್ಕಾಕೊಂಡಿರ್ತಾರೆ. ಸೊ ಅವ್ರನ್ನ ನಾವೇನ್ ಮಾಡ್ತೀವಿ? ಎವ್ಯಾಕ್ಯುಯೇಟ್ ಮಾಡ್ತೀವಿ. ನಮ್ಮ ಇಂಡಿಯನ್ ನೇವಿ ಅವ್ರನ್ನ ಬಚಾವ್ ಮಾಡುತ್ತೆ. ಯಾವ ಸೈಕ್ಲೋನು? ಸೈಕ್ಲೋನಿಕ್ ಸ್ಟೋಮ್ ಮೆಕುನಾ ಅಂತಕ್ಕಂಥದ್ದು. ಯಾವಾಗ ಸರ್? 2018 ಡಿಸೆಂಬರ್ ನವೆಂಬರ್ ಅಲ್ಲಿ. ಓಕೆ, ಅಥವಾ 2019 ಅನ್ಕೋಬಹುದು. ಏನಕ್ಕೆ ತಗೊಂಡೆ ಹೇಳದ್ನಲ್ಲ, ಆಪರೇಷನ್ ವೆನಿಲಾ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗಿತ್ತು ನಾನು. ಇಲ್ಲಿ ನೋಡಿ, ದಿಸ್ ಇಸ್ ಸಕೋತ್ರ ಐಲ್ಯಾಂಡ್, ಇದು ಯೆಮೆನ್ಗೆ ಸೇರಿರೋದು, ಯೆಮೆನ್ ದೇಶಕ್ಕೆ. ಓಕೆ, ಫೈನ್. ಸೊ ಹಾಗಾಗಿ ಇದನ್ನು ತಗೊಂಡೆ. ಸೊ ಆಪರೇಷನ್ ವೆನಿಲಾ ಡಿಸ್ಕಸ್ ಮಾಡ್ಬೇಕಾದಾಗ 2020 ಆಗಿತ್ತು, ಹಾಗಾಗಿ ಆಪರೇಷನ್ ನಿಸ್ತಾರ ಕೂಡ ಒಂಚೂರು ತಿಳಿದಿರಲಿ ನಿಮ್ಗೆ ಅಂತ ಹೇಳಿ ತಿಳಿಸ್ತೆ. ಫೈನ್ ಸರ್. ಓಕೆ, ಇನ್ನು ಆಪರೇಷನ್ ವೆನಿಲಾ ಅಂತಂದ್ರೆ ಇಲ್ಲಿಗೆ ಯಾವ ಶಿಪ್? ಸೊ ಒಂದ್ಸಲ ಡೈರೆಕ್ಟ್ ಆಗಿ ಕೇಳ್ತಾನೆ, ಯಾವ ಇಂಡಿಯನ್ ನಾವಲ್ ಶಿಪ್ INS ಇಲ್ಲಿ ಕಾರ್ಯಾಚರಣೆ ಮಾಡಿತ್ತು ಅಂತ ಕೇಳ್ತಾನೆ. ಅಲ್ಲಿ ಸುಮಾಯಾನ ಅಂತ ಏನ್ ಹೇಳಿದ್ವಿ, ಇಲ್ಲಿ INS ಐರಾವತ. ಓಕೆ, ಐರಾವತ ಎಲ್ಲಿ? ಐರಾವತ ಹ್ಯುಮಟ್ರೇನಿಯನ್ಸ್ ಅಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಚಂಡಮಾರುತ ಬೀಸುತ್ತೆ ಅಲ್ಲೂ ಎಗೇನ್, ಇಲ್ಲಿ ನಮ್ಮ ಮಡ್ಗಸ್ಕರ್ ಹತ್ರ ಅನ್ಸ್ಟ್ರಿಯಾನ ಅಂತಕ್ಕಂತ ಪ್ರದೇಶ, ತೀರ ಪ್ರದೇಶ. ಭಾರತದ್ದು INS ಇಲ್ಲೇ ಹೋಗ್ತಾ ಇರತ್ತೆ. ಸೊ ಇಲ್ಲಿ ಸುತ್ತು ಅಂದ್ರೆ ಸುತ್ತಾಗ್ತಾ ಇರತ್ತೆ INS ಐರಾವತ. ಸೊ ಇಲ್ಲಿ ಚಂಡಮಾರುತ ಆದಾಗ ಇವ್ರನ್ನ ಎವ್ಯಾಕ್ಯುಯೇಟ್ ಮಾಡ್ಬೇಕು, ಮುಳುಗೋಗ್ತಾರೆ, ಮತ್ತೆ ಅವ್ರಿಗೊಂದು ಅಷ್ಟು ಬಟ್ಟೆ ಔಷಧ ಎಲ್ಲ ಒದಗಿಸ್ಬೇಕು. ಸೊ ಆ ಕಾರ್ಯ ನಮ್ಮ INS ಐರಾವತ ಮಾಡುತ್ತೆ. ಇದು ವೆನಿಲಾ ಅಂತ ಕರೆಯಕ್ಕೇನು ಅಂದ್ರೆ, ಇದು ವೆನಿಲಾ ದ್ವೀಪಗಳು. ಇಲ್ಲಿ ಒಂದು ನಿಮ್ಗೆ ಒಂದು 7-8 ವೆನಿಲಾ ದ್ವೀಪಗಳು ಬರುತ್ತೆ, ತೋರಿಸ್ತೀನಿ ಅದನ್ನು. ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ, ವೆನಿಲಾ ದ್ವೀಪಗಳು ಯಾವ್ದ್ಯಾವ್ದು ಅಂತ. ಸೊ ಏನಕ್ಕೆ ವೆನಿಲಾ ದ್ವೀಪಗಳು ಅಂತ ಕರಿತೀವಿ ಇದನ್ನ? ಇಲ್ಲಿ ವೆನಿಲಾನ ಬೆಳೀತಾರೆ. ವೆನಿಲಾ ಗೊತ್ತಲ್ಲ, ವೆನಿಲಾ ಎಕ್ಸ್ಟ್ರಾಕ್ಟ್ ಅಂತ ನಾವೇನು ವೆನಿಲಾ ಐಸ್ ಕ್ರೀಮ್ ಅಂತೆಲ್ಲ ಕೇಳ್ತೀವಿ, ಆ ಎಕ್ಸ್ಟ್ರಾಕ್ಟ್ ವೆನಿಲಾನ ಹೆಚ್ಚಾಗಿ ಬೆಳೆಯುತ್ತೆ ಅಲ್ಲಿ, ಅದಕ್ಕೆ ವೆನಿಲಾ ಅಂತ ಕರಿತೀವಿ. ಸೊ ಈ ತರ ನಾವು ಈಗ ಇಲ್ಲಿಗೆ ಮಾಡಿದ್ವಿ, ಈ ಕಡೆ ಬಂದ್ರೆ ಇಲ್ಲಿ ಆಪರೇಷನ್ ಇಲ್ಲಿ ಅಲ್ಲ ಯೆಮನ್ ಹತ್ರ ಮಾಡಿದ್ವಿ, ಏನೋ ಆಪರೇಷನ್ ವಿಸ್ತಾ ಅಂತ ಅಲ್ವಾ, ಏನ್ ಮಾಡಿದ್ವಿ ಇಲ್ಲಿ, ಸಾರಿ ನಿಸ್ತಾರ್. ಓಕೆ, ಆಪರೇಷನ್ ನಿಸ್ತಾರ್ ಸಕೋತ್ರ ಐಲ್ಯಾಂಡ್ ಹತ್ರ. ಸೊ ಇವೆಲ್ಲ ಯಾಕೆ ಮಾಡ್ತೀವಿ ಸರ್? ಇದೆಲ್ಲ ನಮ್ಮ ಸಾಗರ್ ಅಂತ ಒಂದು ಇನಿಷಿಯೇಟಿವ್ ನ ಭಾಗ. ಏನದು ಸಾಗರ್ ಅಂತಕ್ಕಂಥದ್ದು? ಓಕೆ, ಭಾರತದ ಕಾರ್ಯತಂತ್ರದ ಯೋಜನೆ ಭಾಗ ಇದು. ಅಂದ್ರೆ ಭಾರತದ ಇಂಡಿಯನ್ ಓಷನ್ ರೀಜನ್ ಅಂತ ಏನಿದೆ, ಹಿಂದೂ ಮಹಾಸಾಗರದ ರೀಜನ್ ಏನಿದೆ ಸರ್, ಇಲ್ಲಿ ಈ ರೀಜನ್ ನಲ್ಲಿ ಎಲ್ಲಾ ಪ್ರದೇಶಗಳು ಸುರಕ್ಷತೆ ಮತ್ತೆ ಬೆಳವಣಿಗೆ ಹೊಂದಬೇಕು ಅಂತ. ಸೊ ಸಾಗರ್ ಫುಲ್ ಫಾರ್ಮ್ ಸ್ಕೀಮ್ ಪಾರ್ಟ್ ಸ್ಟ್ರಾಟಜಿಕ್ ಸ್ಕೀಮ್ ಪಾರ್ಟ್ ಆಫ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ. ಏನು ಸ್ಟ್ರಾಟಜಿಕ್ ಸ್ಕೀಮ್ ಪಾರ್ಟ್ ಆಫ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್ ಅಂತ. ಓಕೆ, ಇದು ಸಾಗರ್ ಅಂತಕ್ಕಂತ ಒಂದು ಇನಿಷಿಯೇಟಿವ್ ನಾವು ತಗೊಂಡಿದೀವಿ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಹೆಲ್ಪ್ ಮಾಡ್ತಾ ಇರ್ತೀವಿ, ಹಾಗೆ ನಮ್ಗೆ ಏನಾರು ಆದಾಗ ಅಲ್ಲಿ ಬೇರೆಯವ್ರು ಬಂದು ಹೆಲ್ಪ್ ಮಾಡ್ತಾರೆ. ಸೊ ಈಗ ಆಪರೇಷನ್ ವೆನಿಲಾ ಬಗ್ಗೆ ತಿಳ್ಕೊಂಡ್ವಿ, ಯಾವ ಒಂದು ನಾವಲ್ ಶಿಪ್ ಬಂತು ಅಂತ ತಿಳ್ಕೊಂಡ್ವಿ, ಈಗ ವೆನಿಲಾ ದ್ವೀಪಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ವೆನಿಲಾ ದ್ವೀಪ ಅಂದ ತಕ್ಷಣ ನಮ್ಮ ಹಿಂದೂ ಮಹಾಸಾಗರದಲ್ಲಿ ವೆನಿಲಾ ಐಲ್ಯಾಂಡ್ಸ್ ಅಂತಾನೆ ತುಂಬಾ ಇದೆ. ಇಲ್ಲಿ ವೆನಿಲಾ ಐಲ್ಯಾಂಡ್ಸ್ ಮುಖ್ಯವಾಗಿ ಇದನ್ನ ವೆನಿಲಾ ಐಲ್ಯಾಂಡ್ಸ್ ಗ್ರೂಪ್ ಅಂತ ಯಾಕೆ ಮಾಡ್ಕೊಂಡ್ರು ಅಂದ್ರೆ, ಒಂದು ಕಾಮನ್ ಡೆಸ್ಟಿನೇಷನ್ ಇಟ್ಕೊಳಕ್ಕೆ. ಡೆಸ್ಟಿನೇಷನ್ ಅಂದ್ರೇನು? ಕೋಆಪರೇಷನ್ ಆಗಿರ್ಬೋದು, ಇಲ್ಲಿ ಸುತ್ತಮುತ್ತ ಕೋಆಪರೇಷನ್ ಆಗಿರ್ಬೋದು, ಮತ್ತೆ ಟೂರಿಸಂ ಆಗಿರ್ಬೋದು. ಓಕೆ, ಟೂರಿಸಂ ಆಗಿರ್ಬೋದು. ಸೊ ಇದರಿಂದ ಏನಾಗುತ್ತೆ, ಒಂದಷ್ಟು ಇನ್ಕಮ್ ಬರುತ್ತೆ. ಈಗ ಐಲ್ಯಾಂಡ್, ಈಗ ಮಾರಿಷಸ್ ನೋಡಿ, ಮಾರಿಷಸ್ ಹೋಗ್ತಾರೆ ಐಲ್ಯಾಂಡ್, ಯಾಕೆ ಟೂರಿಸಂ, ಟೂರಿಸಂ ಪ್ಲೇಸ್, ಹಾಗೆ ರಿನ್ಯೂಯಿಂಗ್ ಪ್ಲೇಸ್ಗೂ ಹೋಗ್ತಾರೆ. ಹಾಗೆ ಯಾವ್ದಾವ್ದು ನೋಡಿ, ಒಂದು ಮಾರಿಷಸ್ ಆಗಿರ್ಬೋದು, ಈ ವೆನಿಲಾ ಐಲ್ಯಾಂಡ್ಸ್ಗಳು, ರಿನ್ಯೂಯಿಂಗ್ ಆಗಿರ್ಬೋದು, ಮತ್ತೆ ಮೈಕೋಟ್ ಆಗಿರ್ಬೋದು, ಕೊಮೊರೋಸ್ ಆಗಿರ್ಬೋದು, ಸಿಚಲೀಸ್ ಅಂತ ಇಲ್ಲಿದೆ, ಸಿಚಲೀಸ್ ಅಂತಿದೆ, ಅದಾಗಿರ್ಬೋದು. ಸೊ ಇವೆಲ್ಲ ಇದೆಯಲ್ಲ ಇಲ್ಲಿ ನೋಡಿ, ಸಿಚಲೀಸ್, ಮಡಗಸ್ಕರ್, ರಿನ್ಯೂಯಿನ್, ಮಾರಿಷಸ್, ಕೊಮೊರೋಸ್, ಮಯೋಟ್ ಇನ್ ದ ಇಂಡಿಯನ್ ಓಷನ್ ಟು ಫಾರ್ಮ್ ಎ ನ್ಯೂ ಟ್ರಾವೆಲ್ ಡೆಸ್ಟಿನೇಷನ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾವೆ. 2010 ಇದನ್ನ ಮಾಡ್ಕೊಂಡಿದ್ರು. ಸೊ ಈಗ ಇದ್ರ ಜೊತೆ ಏನಾಗಿದೆ,
ಇನ್ನೊಂದು ಎರಡು ಮುಖ್ಯವಾಗಿ ಏನೋ ಕಂಟ್ರಿ ಸೇರ್ಕೊಂಡಿದೆ ಶ್ರೀಲಂಕಾ. ಈಗ ವೆನಿಲಾ ಐಲ್ಯಾಂಡ್ಗೆ ಮೆಂಬರ್ಸ್ ಯಾರ್ಯಾರು ಇದಾರೆ ಅಂತ ಕೇಳಿದ್ರೆ, ಸಿ ಇದು ವೆನಿಲಾ ಐಲ್ಯಾಂಡ್ಸ್, ವೆನಿಲಾ ಅಂತ ಬಂದ ಆ ರೀಸನ್ಗೆ ಅಲ್ಲಿ ವೆನಿಲಾ ಬೆಳೀತಾರೆ, ಇಲ್ಲಿ ಆಫ್ರಿಕಾದ ಅಲ್ಲಿ ಒಂದು ಸುತ್ತಮುತ್ತ. ಆದ್ರೆ ಈ ಮೆಂಬರ್ ಕಂಟ್ರಿ ಅಂತ ಯಾವಾಗ ಮಾಡ್ಕೊಂಡ್ರು, ಇಲ್ಲಿ ಒಂದು ಮೇನ್ ಟೂರಿಸಂ ನ ಇಟ್ಕೊಂಡು ಮಾಡ್ಕೊಂಡ್ರು, ಅಂದ್ರೆ ಒಂದ್ ರೀತಿ ಪ್ರಮೋಟ್ ಕೋಆಪರೇಷನ್ ಕೋಆರ್ಡಿನೇಷನ್ ಪ್ರಮೋಟ್ ಮಾಡಕ್ಕೋಸ್ಕರ. ಸೊ ಈ ಒಂದು ಇದಕ್ಕೆ ಶ್ರೀಲಂಕಾ ಕೂಡ ಬಂದ್ ಜಾಯ್ನ್ ಆಯ್ತು. ಇಲ್ಲಿ ಮಾಲ್ಡೀವ್ಸ್ ಇದೆ, ನಮ್ಮ ಇಲ್ಲಿ ಲಕ್ಷದ್ವೀಪದ ಕೆಳಗೆ ಬಂದ್ರೆ ಇಲ್ಲಿ ಮಾಲ್ಡೀವ್ಸ್ ಇದೆ, ಇದು ಕೂಡ ವೆನಿಲಾ ಐಲ್ಯಾಂಡ್ಸ್ ಮೆಂಬರ್ ನ ತಗೊಂಡ್ರು. ಓಕೆ, ಸೊ ಈಗೇನಾಗುತ್ತೆ ಅಂದ್ರೆ ನಮ್ಮ ಹಿಂದೂ ಮಹಾಸಾಗರದ ಸಣ್ಣ ದ್ವೀಪಗಳು ಒಟ್ಟಿಗೆ ಸೇರ್ಕೊಂಡು ಒಂದು ರೀತಿ ಟೂರಿಸಂ ನ ಬೆಳೆಸೋದಕ್ಕೋಸ್ಕರ ಮತ್ತೆ ಎಲ್ಲ ಒಟ್ಟಿಗೆ ಬ್ರಿಂಗ್ ಮಾಡೋದು ಕೋಆಪರೇಷನ್ ಕೋಆರ್ಡಿನೇಷನ್ಗೋಸ್ಕರ ಮಾಡ್ಕೊಂಡಿದೆ. ಇವಾಗ ಇದು ಭಾರತನು ಕೂಡ ಈ ಒಂದು ಪಾರ್ಟ್ ಆಗ್ಬೇಕು. ಭಾರತ ಅಂದ್ರೆ ಅಂಡಮಾನ್ ನಿಕೋಬಾರ್ ಏನಿದೆ ನಮ್ದು, ಇದನ್ನು ಕೂಡ ವೆನಿಲಾ ಐಲ್ಯಾಂಡ್ ಗ್ರೂಪ್ಗೆ ಸೇರಿಸಬೇಕು ಅಂತ ನಾವು ಕೂಡ ಮಾತುಕತೆ ಮಾಡ್ತಾ ಇದೀವಿ. ಹಾಗೇನಾಗುತ್ತೆ, ಇದೆಲ್ಲ ಒಂದು ಗ್ರೂಪ್ ಆಫ್ ಟೂರಿಸಂ ಆಗುತ್ತೆ. ಸೊ ವೆನಿಲಾ ಐಲ್ಯಾಂಡ್ಸ್ ಅಂದ ತಕ್ಷಣ ಎಲ್ಲದಕ್ಕೂ ಹೋಗ್ಬೋದು. ಅಂಡಮಾನ್ ನಿಕೋಬಾರ್ ಸಹ ಟೂರಿಸ್ಟ್ ಪ್ಲೇಸ್ ನಾವು ನೋಡಿದೀವಿ ಅಲ್ವಾ ಸರ್. ಫೈನ್, ನೆಕ್ಸ್ಟ್ ಬನ್ನಿ ಸೆಮೋರ್ ಐಲ್ಯಾಂಡ್, ಸೆಮೋರ್ ದ್ವೀಪ, ಇದು ಕೂಡ ನ್ಯೂಸ್ ಅಲ್ಲಿತ್ತು. ವೆರಿ ವೆರಿ ಇಂಪಾರ್ಟೆಂಟ್, ಇದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಇಂಥದೇ ಎತ್ತಿ ಎತ್ತಿ ಕೇಳ್ತಾನೆ ಪಿ ಎಸ್ ಐ ಪಿ ಕೆ ಎಸ್ ಐ ಎಸ್ ಗಳಲ್ಲಿ ಸೆಮೋರ್ ದ್ವೀಪ ಯಾಕೆ ನ್ಯೂಸ್ ಅಲ್ಲಿತ್ತು ಸರ್. ಅಲ್ಲಿ ದಾಖಲೆಯ ಟೆಂಪರೇಚರ್ ಉಷ್ಣತೆ ದಾಖಲಾಗಿದೆ. ಎಲ್ಲಿ ಸರ್? ಅಂಟಾರ್ಟಿಕಾ ಖಂಡ, ಅಂಟಾರ್ಟಿಕಾ ಆರ್ಟಿಕಲ್, ಅಂಟಾರ್ಟಿಕಾ. ಯೂಶಲಿ ನಾವು ಆರ್ಟಿಕ್ ಸರ್ಕಲ್ ಬಗ್ಗೆ ಓದ್ತಾ ಇರ್ತೀವಿ, ಅಲ್ಲಿ ದೊಡ್ಡ ದೊಡ್ಡ ಬರ್ಫ್ ಬರ್ಫ್ ಅಂದ್ರೆ ಹಿಮ ಗೆಡ್ಡೆಗಳು ಬೀಳ್ತಾ ಇದೆ ಕರ್ಗಿ ಅಂತ, ಇದು ಆರ್ಟಿಕ್ ಸರ್ಕಲ್ ಅಲ್ವಾ, ನಮ್ಮ ಭೂಮಿ ಸಮಭಾಜಕ ವೃತ್ತ, ಇದು ಅಂಟಾರ್ಟಿಕಾ, ಅಂಟಾರ್ಟಿಕಾ ಖಂಡ. ಸೊ ಇಲ್ಲಿ ಯೂಶಲಿ ನಾವು ಇಲ್ಲೂ ಓದ್ತಾ ಇರ್ತೀವಿ, ಆದ್ರೆ ಇವಾಗ ಏನಾಗ್ತಾ ಇದೆ, ಈ ಎಫೆಕ್ಟ್ ಈಗ ನಾವು ಅಂಟಾರ್ಟಿಕಕ್ಕೂ ಬಿಡ್ತಿಲ್ವಂತೆ. ನಾವು ಅಷ್ಟು ಗ್ಲೋಬಲ್ ಟೆಂಪರೇಚರ್ ನ ರೈಸ್ ಮಾಡಿದ್ವಿ ಬಿಕಾಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಎಫೆಕ್ಟ್ ಇಂದ. ಎಷ್ಟು? 20.75 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು, ಅಂದ್ರೆ ಎಬೌಟ್ 20 ಡಿಗ್ರಿ ಕ್ರಾಸ್ ಮಾಡಿದೆ ಫಸ್ಟ್ ಟೈಮ್ ಎಲ್ಲಿ? ಅಂಟಾರ್ಟಿಕಾ ಖಂಡದಲ್ಲಿ. ಯಾವ ಒಂದು ಐಲ್ಯಾಂಡ್ ಅಲ್ಲಿ? ಸೆಮೂರ್ ಐಲ್ಯಾಂಡ್ ಅಥವಾ ಮರಂಬಿಯೋ ಐಲ್ಯಾಂಡ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಅದು? ಅಂಟಾರ್ಟಿಕಾ ಖಂಡದ ನದರನ್ ಟಿಪ್ ಅಲ್ಲಿ ಬರುತ್ತೆ. ಬನ್ನಿ ತೋರಿಸ್ತೀನಿ, ಇಲ್ಲಿ ನೋಡಿ, ಇದು ಅಂಟಾರ್ಟಿಕಾ ಖಂಡ. ಅಂಟಾರ್ಟಿಕಾ ಖಂಡ ಈ ಟಿಪ್ ಇದೆಯಲ್ಲ, ಇಲ್ಲಿ ನಮ್ಗೆ ಸೌತ್ ಅಮೆರಿಕಾ ಇದೆ, ಇಲ್ಲಿ ತುದಿ ಅರ್ಜೆಂಟೈನಾ ಇದೆ. ಸೊ ಇಲ್ಲಿ ಟಿಪ್ ಇದೆಯಲ್ಲ, ಇದು ನಮ್ಗೆ ಸೆಮೂರ್ ಐಲ್ಯಾಂಡ್. ಸೊ ನಾವು ಪ್ರೀವಿಯಸ್ ಇಯರ್ ನೋಡ್ತಾ ಬಂದ್ರೆ ಯಾವಾಗ ಎಷ್ಟೆಷ್ಟು ಡಿಗ್ರಿ ಟೆಂಪರೇಚರ್ ಉಷ್ಣತೆ ದಾಖಲಾಗಿತ್ತು ಅಂದ್ರೆ, ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತ ಒಂದು ಇದ್ರಲ್ಲಿ ನೋಡಿದ್ರೆ 18.3 ಡಿಗ್ರಿ ಫೆಬ್ರವರಿ 2020 ದಾಖಲಾಗಿತ್ತು, 15 17.5 ಆಗಿತ್ತು, 1985 ಅಂತ 82 ಅವಾಗಲೇ ನಮ್ಗೆ 19.8 ಡಿಗ್ರಿ ಆಗಿತ್ತು. ಆದ್ರೆ ಫಸ್ಟ್ ಟೈಮ್ ನೋಡಿ, ಇವೆಲ್ಲ ಈ 20 ಡಿಗ್ರಿ ಒಳಗಿದೆ, 20.7 ಡಿಗ್ರಿ ಫೆಬ್ರವರಿ 9th 2020 ಅಲ್ಲಿ ಸೈಮೂರ್ ಐಲ್ಯಾಂಡ್ ಅಲ್ಲಿ ದಾಖಲಾಗಿದೆ. ಸೊ ಇದನ್ನ ಕೇಳ್ಬೋದು, ನ್ಯೂಸ್ ಅಲ್ಲಿ ಇತ್ತು. ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಒಂದ್ಸಲ ಅವನೇ ಕೊಟ್ಬಿಡ್ತಾನೆ, ಸೆಮೂರ್ ದ್ವೀಪ ನ್ಯೂಸ್ ಅಲ್ಲಿ ಇತ್ತು, ಇದು ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಕೇಳ್ಬೋದು. ಬಿಕಾಸ್ ಟೆಂಪರೇಚರ್ ದಾಖಲಾಗಿರೋದು ಫಸ್ಟ್ ಟೈಮ್ ಹೈಯೆಸ್ಟ್ ಅಬೌಟ್ 20 ಡಿಗ್ರಿ ಒಂದು. ಮತ್ತೆ ಇದು ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು, ಅಂಟಾರ್ಟಿಕಾ ಖಂಡ, ಅಂಟಾರ್ಟಿಕಾದಲ್ಲಿ ಬರುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಹೋಗ್ಬೇಡ ಆದ್ರೆ ತವೈಟ್ಸ್. ಹೆಂಗಿದ್ರು ನಾವು ಅಲ್ಲೇ ಇದೀವಿ ಅಂಟಾರ್ಟಿಕಾದ ಹತ್ರ, ಅದಕ್ಕೆ ತವೈಟ್ಸ್ ಗ್ಲೇಷಿಯರ್ ಬಗ್ಗೆ ತಿಳ್ಕೊಂಬೋಣ. ಟ್ವೈಟ್ಸ್ ಅಥವಾ ತವೈಟ್ಸ್ ಅಥವಾ ಟ್ವೈಟ್ಸ್ ಹಿಮ ನದಿ ಅಂತಂದ್ರೆ ಏನು ಸರ್? ಎಗೇನ್ ಇಲ್ಲಿ ನೋಡಿ, ಇಲ್ಲೆಲ್ಲ ಏನಾಗಿದೆ, ದೊಡ್ಡ ದೊಡ್ಡ ಒಟ್ಟಿಗೆ ಸೇರ್ಕೊಂಡಿರ್ತಕ್ಕಂಥ ಇಲ್ಲೆಲ್ಲ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಹಿಮ ಒಂದು ಗೆಡ್ಡೆಗಳು ಬರ್ಫ್ ಅಂತ ಹೆಂಗ್ ಕರಿತೀವಲ್ಲ ಎಲ್ಲ ಸೇರಿ ಆಗಿರ್ತಕ್ಕಂಥದ್ದು ಅಂಟಾರ್ಟಿಕಾ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಟ್ವೈಟ್ಸ್ ಹಿಮ ನದಿ ಅಂದ್ರೆ ಅದೆಷ್ಟು ಅದು ದೊಡ್ಡವಾದ ಒಂದು ಹಿಮದ ಒಂದು ಗಡ್ಡೆ, ಗಡ್ಡೆ ಅನ್ನಕ್ಕಿಂತ ಒಂದು ಬಂಡೆ ಕರ್ಗ್ತಾ ಇದೆಯಂತೆ. ಓಕೆ, ಕರ್ಗ್ ಆಲ್ಮೋಸ್ಟ್ ಕರ್ಗಿದೆ. ಇದು ಕರ್ಗಿದ್ರೆ ನಮ್ಮ ಗ್ಲೋಬಲ್ ವಾಟರ್ ಲೆವೆಲ್ ಇದೆಯಲ್ಲ ಅದು ಒಂದು ರೈಸ್ ಆಗುತ್ತಂತೆ. ನೋಡಿ, ದ ಟ್ವೈಟ್ಸ್ ಆಲ್ಸೋ ನೋನ್ ಡೂಮ್ಸ್ಡೇ ಗ್ಲೇಷಿಯರ್, ಇಟ್ ಈಸ್ 120 ಕಿಲೋಮೀಟರ್ ದೊಡ್ಡ. ಅಷ್ಟು ಇಲ್ಲಿಂದ ಫಾರ್ ಎಕ್ಸಾಂಪಲ್ 120 ಅಂದ್ರೆ ಮೈಸೂರು ಟು ಬೆಂಗಳೂರು ಅನ್ಕೋಬಹುದು, ಅಷ್ಟು ದೊಡ್ಡದಾಗಿರ್ತಕ್ಕಂತ ವೈಡ್ ಅಗಲ ಇರ್ತಕ್ಕಂತ ಬಂಡೆ ಇದು. ಓಕೆ, ಇದು ಕರಗ್ತಾ ಇದೆ. ಆದ್ರೆ 4% ಆಫ್ ಸಿ ಲೆವೆಲ್ ಇದರಿಂದ ರೈಸ್ ಆಗಿದೆ ಕರ್ಗಿ. ಸೊ ಇದು ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಇನ್ನು 200-900 ವರ್ಷಗಳಲ್ಲಿ ನಮ್ಮ ಸಿ ಲೆವೆಲ್ ಒಂದು 1/2 meter ಅಷ್ಟು ಜಾಸ್ತಿ ಆಗ್ಬೋದು. ಅವಾಗ ಸಿ ಆರ್ಟಿಕಾ ಖಂಡ ಆಲ್ರೆಡಿ ಕರಗ್ತಾ ಇದೆ, ಅಂಟಾರ್ಟಿಕನು ಕರಗಿದ್ರೆ ನಮ್ಮ ಅಂಟಾರ್ಟಿಕದಲ್ಲಿ ಬಂದ್ರೆ ನೋಡಿ, ಟ್ವೈಟ್ಸ್ ಗ್ಲೇಷಿಯರ್ ಇರ್ಬೋದು, ಬೇರೆ ಬೇರೆ ಎಲ್ಲಿ ಬರುತ್ತೆ, ಇದು ವೆಸ್ಟರ್ನ್ ಅಂಟಾರ್ಟಿಕದಲ್ಲಿ ಬರುತ್ತೆ, ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಪೂರ್ವ, ಇದು ಪಶ್ಚಿಮದಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಸೌತ್ ಅಮೆರಿಕಾ ಇದೆ ಟಿಪ್, ಅರ್ಜೆಂಟೈನಾ ಟಿಪ್ ಹತ್ರ ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆಗಿ ಹೋದ್ರೆ ಬೇರೆ ಬೇರೆ ಶೀಟ್ಸ್ ಗಳು ಇದೆ. ಇಲ್ಲಿ ನೋಡಿ, ಇಲ್ಲಿ ಬರೋದದು ಬೇರೆ ಬೇರೆ ಶೀಟ್ಸ್ ಗಳು ಇದೆ. ಸೊ ಇವೆಲ್ಲ ಕರಗಿದ್ರೆ ಏನಾಗುತ್ತೆ, ಸೊ ತೀರ ಪ್ರದೇಶಗಳು ಮುಳುಗ್ತಾ ಬಂದ್ಬಿಡುತ್ತೆ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಇದು ಟ್ವೈಟ್ಸ್ ಹಿಮ ನದಿ, ಟ್ವೈಟ್ಸ್ ಗ್ಲೇಷಿಯರ್ ಏನು ಕರೆಕ್ಟ್ ಆಗಿದೆ, ಇದು ಎಲ್ಲಿದೆ ಅಂತ ಕೇಳ್ಬೋದು. ಓಕೆ, ಸಿಂಪಲ್. ಇವಾಗ ಬರೋಣ, ವೆರಿ ಇಂಪಾರ್ಟೆಂಟ್, ಇದು ಜಿಯೋಗ್ರಫಿ ಆಗ ತಗೋಬಹುದು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಆಗ ತಗೋಬಹುದು, ಪಾಲಿಟಿ ಆಗೋದು ತಗೋಬಹುದು, ಹೆಂಗ್ ಬೇಕಾದ್ರೆ ತಗೋಬಹುದು. ಏನದು? ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಅಂತ ಕರಿತೀವಿ. ಓಕೆ,
ಏನಾದ್ರು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ, ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ BRI CPAC, ಇದನ್ನ ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿದ್ದೆ. ಸೊ ಅದ್ರ ರಿಲೇಟೆಡ್ ಇವತ್ತು ಕೂಡ ಇದನ್ನು ಡಿಸ್ಕಸ್ ಮಾಡ್ತೇನೆ. ಇದು ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ ಈ ಚೈನಾದ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ವಿರುದ್ಧ ಅಂತಕ್ಕಂಥದ್ದು. ಓಕೆ, ಇದೇನು ಅಂದ್ರೆ 2020 ನಾವು ಡಿಸ್ಕಸ್ ಮಾಡ್ತೀವಿ ಇರಾನ್, ರಷ್ಯಾ ಮತ್ತೆ ಇಂಡಿಯಾ. ಏನ್ ಮಾಡ್ತೀವಿ, ಇಂಡಿಯಾದ ಮುಂಬೈಯಿಂದ ನಾವು ಸೆಂಟ್ ಪೀಟರ್ಸ್ಬರ್ಗ್ ಹೋಗ್ಬೇಕು ಸರ್. ಇದು ನಾವು ಮಾಡ್ಕೊಂಡಿರೋ ಹೊಸ ರೂಟ್. ಇಲ್ಲಿ ಇಂಡಿಯಾ ನಮ್ಮ ಇಲ್ಲಿ ಇರಾನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ಮ ಬಂದರು ಚಾಬಾರ್ ಪೋರ್ಟ್ ಮಾಡ್ತಾ ಇದೀವಿ. ಅದರ ಮುಖಾಂತರ ಇರಾನ್, ಉಜ್ಬೆಕ್, ಅರ್ಬೇಜಾನ್ ಮತ್ತೆ ಇಲ್ಲಿ ಅಷ್ಟೇ ಇಲ್ಲಿಂದ ಹಿಂಗೋಗಿ ರಷ್ಯಾದ ಮುಖಾಂತರ ಸೆಂಟ್ ಪೀಟರ್ಸ್ಬರ್ಗ್ ಹೋಗ್ಬೇಕು. ಇದನ್ನ ಡೆವಲಪ್ ಮಾಡ್ಬೇಕು. ಸೊ ಅದಕ್ಕೆ ಇರಾನ್, ರಷ್ಯಾ, ಇಂಡಿಯಾ ಫಸ್ಟ್ ಪ್ರಪೋಸಲ್ ಇಟ್ಕೊಂಡು ನಾವು ಇದನ್ನ ಮಾಡ್ಕೋತೀವಿ. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್. ನಾರ್ತ್ ಸೌತ್ ಅಂದ್ರೆ ಇದು ನಾರ್ತ್, ಇದು ಸೌತ್ ಕಾರಿಡಾರ್ ಅಂತ. ಯೂಶಲಿ ಮೊದಲು ರೂಟ್ ಹೆಂಗ್ ಹೋಗ್ತಿತ್ತು ಸೆಂಟ್ ಪೀಟರ್ಸ್ಬರ್ಗೆ, ಇಲ್ಲಿ ನೋಡಿ, ಇಲ್ಲಿಂದ ಬಂದು ನಾವು ಇಲ್ಲಿ ಓಕೆ ರೆಡ್ ಸಿ ಕೆಂಪು ಸಮುದ್ರ ಮುಖಾಂತರ, ಸುಯೆಸ್ ಕೆನಾಲ್ ಮುಖಾಂತರ, ಮೆಡಿಟರೇನಿಯನ್ ಮುಖಾಂತರ ನಾವು ಹಿಂಗ್ ಬಂದು ಈ ಕಡೆ ಬಂದು ನಾವು ಏನ ಮಾಡ್ಬೇಕಾಯ್ತು, ನಾರ್ತ್ ಸಿ ಮುಖಾಂತರ ಯುರೋಪ್, ಯುರೋಪ್ ಮುಖಾಂತರ ಹಿಂಗ್ ಹೋಗ್ಬೇಕಾಯ್ತು. ಸೊ ಇದು ದೂರ ಆಗ್ತಾ ಇದೆ, ಯಾಕೆ ದೂರ ಆಗ್ತಾ ಇದೆ, ಇದನ್ನ ಮಾಡ್ಬೇಕು. ಸೊ ಯಾಕಂದ್ರೆ ಇಲ್ಲಿ ಚೀನಾ ಆಲ್ರೆಡಿ ಬಿಲ್ಡ್ ಮಾಡ್ತಾ ಬರ್ತಾರೆ, ಒಂದ್ ಕಡೆ ಈ ಕಡೆನು ಮಾಡ್ತಾ ಇದೆ. ಈ ಕಡೆ ತೋರಿಸ್ತೀನಿ, ಮ್ಯಾಪ್ ತೋರಿಸ್ತೀನಿ ನಿಮ್ಗೆ, ಇಲ್ಲಿದೆ, ಹಾ ಇಲ್ಲಿದೆ ನೋಡಿ ಈ ಮ್ಯಾಪ್ ನೋಡಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ನಾವು ಮೊದ್ಲು ಏನ್ ಮಾಡ್ಕೊಂಡಿದ್ವಿ, ಇಲ್ಲಿಂದ ಇಲ್ಲಿಗೆ ಮಾಡ್ಬೇಕು. ಮೊದ್ಲಿದ್ದ ರೋಡು ಈ ಕೆಂಪು ಕಲರ್ ಇದೆಯಲ್ಲ, ಇದು ಮೊದ್ಲಿದ್ದ ರೋಡ್ ಒಂದು. ಈಗ ಇದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಇದಿದೆಯಲ್ಲ ನೋಡಿ ಈ ಬ್ಲಾಕ್ ಕಲರ್, ಇವೆಲ್ಲ ಚೀನಾ ತನ್ನದು, ಜೊತೆಗೆ ಬೇರೆ ಮಲೇಷ್ಯಾ, ಕೊಲಂಬೋ, ಭಾರತದ ಕೋಲ್ಕತ್ತಾ ಪೋರ್ಟ್ ಕೇಳ್ತೇವೆ ನಾವು, ಇನ್ನೂ ಕೊಟ್ಟಿಲ್ಲ ಅದು. ಯಾಕಂದ್ರೆ ಇದನ್ನೆಲ್ಲ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ನಮ್ದು ಹಳೆ ಮ್ಯಾರಿಟೈಮ್ ಸಿಲ್ಕ್ ರೋಡ್, ಸಿಲ್ಕ್ ರೋಡ್ ಅಂತ ಏನ್ ಚೀನಾ ಕರೆಯುತ್ತೆ, ಸಿಲ್ಕ್ ರೋಡ್ ನಾವು ಮಾಡ್ಕೊಂಡಿದ್ವಿ. ಸೊ ಹಾಗೆ ಇವಾಗ್ಲೂ ಕೂಡ ನಮಗೂ ಕೊಡಿ, ನಾವು ಕೋಪರೇಷನ್ ಮಾಡ್ತೀನಿ, ದುಡ್ಡು ಕೊಡ್ತೀವಿ ಅಂತ ಇದು ಮಾಡ್ತಾ ಇದೆ. ನೈರೋಬಿಲ್ ಆಲ್ರೆಡಿ ಕೊಟ್ಟಿದೆ, ನಮ್ಮ ಭಾರತದ ಕಲ್ಕತ್ತಾ ಇನ್ನು ಕೊಟ್ಟಿಲ್ಲ. ಕೊಲಂಬೋ ಆಲ್ರೆಡಿ ತಗೊಂಡ್ಬಿಟ್ಟಿದೆ 99 ವರ್ಷಕ್ಕೆ ಲೀಸು, ಯಾಕಂದ್ರೆ ದುಡ್ಡು ಕೊಟ್ಟು ಇನ್ವೆಸ್ಟ್ ಮಾಡಿದ್ರೆ ಶ್ರೀಲಂಕಾ ತೀರ್ಸಕ್ಕಾಗಿಲ್ಲ, ಅದಕ್ಕೆ ಶ್ರೀಲಂಕಾದವ್ರು ಇದಕ್ಕೆ ಲೀಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅವರು. ಸೊ ನೈರೋಬಿ ಆಗಿರ್ಬೋದು, ಸೊ ಇದು ಆ ಒಂದು ಸಿಲಿಕ್ ರೋಡ್. ಸೊ ಇದಕ್ಕೆ ನಾವು ಟಕ್ಕರ್ ಕೊಡಬೇಕು, ಯಾಕಂದ್ರೆ ಇದೇನ್ ಮಾಡ್ತಾ ಇದೆ, ಈ ಕಡೆ ಹಿಂದೂ ಮಹಾಸಾಗರ ಆಗಿರ್ಬೋದು, ಇಲ್ಲಿ ಭಾರತದ ಸುತ್ತ, ಈಗ ನೋಡಿ ಭಾರತದ ಸುತ್ತ ಇಲ್ಲಿ ಪಾಕಿಸ್ತಾನ ಮತ್ತು ಚೈನಾ, ಓಕೆ ಸಿಪೆಕ್ ಅಂತ ಕರಿತೀವಿ, ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅಂತ, ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅಂತ ಕರಿತೀವಿ. ಸೊ ಇದನ್ ಮಾಡ್ಕೋತಾ ಇದೆ. ಸೊ ಇದಕ್ಕೆ ನಾವು ಟಕ್ಕರ್ ಕೊಡ್ಬೇಕು ಅಂದ್ರೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಸಿ ನಮ್ಗೆ ಈಗ ಇದನ್ ಮಾಡ್ಬಿಟ್ರೆ ಚೈನಾ, ಈಗ ನಮ್ಗೆ ಭಾರತದಿಂದ ಮಧ್ಯ ಏಷ್ಯಾ ರಾಷ್ಟ್ರಗಳು, ಇಲ್ಲಿ ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಆಗಿರ್ಬೋದು, ಉಜ್ಬೆಕಿಸ್ತಾನ್ ಆಗಿರ್ಬೋದು, ಆಕ್ಸೆಸ್ ಎಲ್ ಸಿಗುತ್ತೆ ಸರ್. ಇಲ್ಲಿ ಚೀನಾ ನಮ್ಮ ಸುತ್ತ ಬಿಲ್ಡ್ ಮಾಡಿದೆ, ನಮ್ಗೆ ಆಕ್ಸೆಸ್ ಬ್ಲಾಕ್ ಆಗಿದೆ. ಅಫ್ಘಾನಿಸ್ತಾನ ಕೂಡ ಯೂಶಲಿ ನಮ್ಗೆ ಈಗ ಭಾರತದ ಏನು ಮ್ಯಾಪ್ ತಗೊಂಡ್ರೆ ಹಿಂಗೆ ಏನಿದೆ, ಸಾರಿ ಐ ಆಮ್ ನಾಟ್ ಗುಡ್ ಅಟ್ ಮ್ಯಾಪ್. ಇಲ್ಲಿ ನಮ್ ಏನಾಗಿದೆ, ಇದನ್ನ POK ಅಂತ ಕರಿತೀವಿ, ಇದು ವಶಪಡಿಸ್ಕೊಂಡಿದೆ. ಆಕ್ಚುಲಿ ಇದಿದ್ರೆ ನಮ್ಗೆ ಇಲ್ಲಿಂದ ಅಫ್ಘಾನಿಸ್ತಾನಕ್ಕೆ ಆಕ್ಸೆಸ್ ಇತ್ತಿತ್ತು. ಈ ಚೀನಾ ಪಾಕಿಸ್ತಾನ ವಶ ಪಕಡಿಸ್ಕೊಂಡು ಏನ್ ಮಾಡ್ತದೆ, ಒಂದಷ್ಟು ಚೀನಾಗೂ ಕೊಟ್ಟಿದೆ. ಇಲ್ಲೇ ಏನಾಗ್ತಾ ಇರೋದು, ಈ ಸಿಪ್ಯಾಕ್ ಹೋಗ್ತಾ ಇರೋದು, ಚೀನಾ ಪಾಕಿಸ್ತಾನ ಎಕನಾಮಿಕ್ ದೊಡ್ಡ ಕಾರಿಡಾರ್ ರೋಡ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಮಧ್ಯ ಪ್ರಾಜೆಕ್ಟ್ ನಮ್ಗೆ ಆಕ್ಸೆಸ್ ಸಿಗಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾ ಇದೀವಿ, ಈ ನಾರ್ತ್ ಈಸ್ಟ್, ಇದು ಯಾಕೆ ಹೇಳ್ತಾನೆ ಡೀಟೇಲ್ ಆಗಿ ಅಂದ್ರೆ, KAS IAS ಬರೋರ್ಗೆ ಇದನ್ನ ಮೈನ್ ಸ್ಯಾಷನ್ ರೇಟಿಂಗ್ ಅಲ್ಲಿ ಕೇಳ್ತಾನೆ, ಕೇಳಿದಾನೆ ಕೂಡ 2018-19 ಒಂದ್ಸಲ ಕ್ವಶನ್ ಕೂಡ ಕೇಳಿದಾನೆ ಇದನ್ನ, ಯಾವ್ದ್ರಲ್ಲಿ ಫಿಲಿಮ್ಸ್ ಅಲ್ಲಿ ಕೇಳಿದಾನೆ, ಮೈನ್ಸ್ ಅಲ್ಲಿ ಕೇಳ್ತಾನೆ. ಸೊ ಹಾಗಾಗಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಸೊ ಇದಕ್ಕೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದೀವಿ, ನಾವು ಬರೀ ಈಗ ಇಂಡಿಯಾ, ರಷ್ಯಾ ಮತ್ತೆ ಇರಾನ್ ಒಂದೇ ಅಲ್ಲ, ಈಗ ಸುತ್ತಮುತ್ತಿನ ಕಂಟ್ರೀಸ್ಗಳನ್ನ ಕೂಡ ನಾವು ತಗೋತಾ ಇದೀವಿ. ಯಾವ್ದು ಸುತ್ತಮುತ್ತ ಕಂಟ್ರೀಸ್ಗಳು, ಇಲ್ಲಿ ನೋಡಿ, ಕಜಗಿಸ್ತಾನ, ಕಿರ್ಗಿಸ್ತಾನ, ರಿಪಬ್ಲಿಕ್ ಆಫ್ ತಜಿಕಿಸ್ತಾನ, ಟರ್ಕಿ, ಯುಕ್ರೇನ್, ಬೆಲೂರಸ್, ಒಮನ್, ಸಿರಿಯಾ, ಬಲ್ಗೇರಿಯಾ. ಸೊ ಇದನ್ನೆಲ್ಲ ತಗೊಂಡು ಏನ್ ಮಾಡ್ತಾ ಇದೀವಿ ಸರ್, ನಾವು ಇಲ್ಲಿ ತೋರಿಸ್ತೀನಿ ಬನ್ನಿ. ನಾವು ಏನ್ ಮಾಡ್ತಾ ಇದೀವಿ, ಈ ನಾರ್ತ್ ಸೌತ್ ಕಾರಿಡಾರ್ ಎಕ್ಸ್ಟೆಂಡ್ ಮಾಡ್ಕೋತಾ ಇದೀವಿ. ಮೊದಲು ನಾರ್ತ್ ಸೌತ್ ಕಾರಿಡಾರ್ ಏನಕ್ಕಿತ್ತು, ಜಸ್ಟ್ ನಾವು ಇದನ್ನ ದೂರ ತಪ್ಪಿಸಕ್ಕಿತ್ತು, ಈಗ ಚೀನಾಕ್ ಟಕ್ಕರ್ ಕೊಡಕ್ಕೆ ಮತ್ತೆ ನಾವು ಭಾರತದಿಂದ ಮಧ್ಯ ಏಷ್ಯಾ ರಾಷ್ಟ್ರಕ್ಕೆ ಮಾಡ್ಕೊಳಕ್ಕೆ ಎಲ್ಲಾ ಕಂಟ್ರಿಗಳ ಜೊತೆ ಏನ್ ಮಾಡ್ತೀವಿ, ನಾವು ಈ ಒಂದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಓಕೆ, ಅಂಡ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅಶ್ಕಬತ್ ಅಗ್ರಿಮೆಂಟ್ ಕೂಡ. ಅಶ್ಕಬತ್ ಅಗ್ರಿಮೆಂಟ್ ಎಕ್ಸಾಂಪಲ್ ಕೇಳ್ಬೋದು, ಏನಿದು ಅಶ್ಕಬತ್ ಒಪ್ಪಂದ, ಏನು ಅಶ್ಕಬತ್ ಒಪ್ಪಂದ ಅಂದ್ರೇನು ಸರ್? ಇದು ಹೇಳದ್ನಲ್ಲ, ನಮ್ಗೆ ಭಾರತಕ್ಕೆ ಇಂದ ಮಧ್ಯಪ್ರಾಚ್ಯಕ್ಕೆ ಹೋಗಕ್ಕೆ ಬ್ಲಾಕ್ ಮಾಡಿದೆ ಚೀನಾ ಅಲ್ವಾ, ಇಲ್ಲೆಲ್ಲ ಮಾಡ್ಕೊಂಡು ಬೇರೆ ರಾಷ್ಟ್ರಗಳ ಜೊತೆ ನಮ್ಗೆ ಕನೆಕ್ಟಿವಿಟಿ ಕೊಡಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾ ಇದೀವಿ ನಾವು, ಈ ಅಗ್ರಿಮೆಂಟ್ ಮಾಡ್ಕೊಂಡು ಯಾರ್ಯಾರ ಜೊತೆ, ಇಂಡಿಯಾ, ಒಮನ್, ಓಕೆ, ಇರಾನ್, ತುರ್ಕ್ಮೆನಿಸ್ತಾನ್, ನೋಡಿ ಇವೆಲ್ಲ ಇದೆಯಲ್ಲ, ಇವೆಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರಗಳು. ತುರ್ಕ್ಮೆನಿಸ್ತಾನ್,
ಮತ್ತೆ ಉಜ್ಬೇಕಿಸ್ತಾನ್ ಕಜಕಿಸ್ತಾನ್ ಜೊತೆ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸಿಟ್ ಕಾರಿಡಾರ್ ಮಾಡ್ಕೋಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಸೆಂಟ್ರಲ್ ಏಷ್ಯಾ ಕಂಟ್ರಿ ಮತ್ತೆ ಪರ್ಷಿಯನ್ ಗಲ್ಫ್ ಕಂಟ್ರಿ ಜೊತೆ. ಸೊ ಇವಾಗ ಏನಾಗುತ್ತೆ, ಇವನ್ ಈಗ ಇದನ್ನ ನಾವು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸಿಟ್ ಕಾರಿಡಾರ್ ಜೊತೆ ಸೇರಿಸ್ಕೊಂಡ್ರೆ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ ಅಲ್ವಾ, ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ನಾವು ಮಧ್ಯ ಪ್ರಾಚ್ಯಕ್ಕೆ ಹೋಗ್ಬೋದು, ಇದು ಕನೆಕ್ಟಿವಿಟಿ ತಗೊಂಡು ಎಲ್ಲ ಮಾಡ್ಬೋದು. ಸೊ ಇದು ನಾವು ಚೀನಾಗೂ ಟಕ್ಕರ್ ಕೊಟ್ಟಂಗೆ ಆಗುತ್ತೆ. ಅರ್ಥ ಆಯ್ತಲ್ಲ ವಾಟ್ ಇಸ್ ನಾರ್ತ್ ಸೌತ್ ಕಾರಿಡಾರ್ ಅಂತಂದ್ರೆ, ಎಕ್ಸಾಂಪಲ್ ಕೇಳ್ಬೋದು. ನೆಕ್ಸ್ಟ್ ಬನ್ನಿ ಸೌತ್ ಚೈನಾ ಸಿ. ಅಗೇನ್ ಪ್ರತಿ ವರ್ಷ ನ್ಯೂಸ್ ಇರುತ್ತೆ ಇಲ್ಲಿ. ಓಕೆ, ಈ ವರ್ಷ ಅಲ್ಲೊಂದು ಬ್ಲೂ ಹೋಲ್ ಸಿಕ್ಕಿದೆ, ಬ್ಲೂ ಹೋಲ್ ಸಿಕ್ಕಿದೆ. ಅದನ್ನ ಬಗ್ಗೆ ಈ ಸೌತ್ ಚೈನಾ ಸಿ ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಎಲ್ಲಿ ಈ ಸೌತ್ ಚೈನಾ ಸಿ ಲಿ ಒಂದು, ಇನ್ನೊಂದು ಅಲ್ಲಿ ಯಾವಾಗಲೂ ಚೈನಾ ಸಿ ನನಗೆ ಬೇಕು ಅಂತ ಚೀನಾ ಹೊಡೆದಾಡ್ತಿದೆ. ಅಲ್ಲಿರ್ತಕ್ಕಂತ ಐಲ್ಯಾಂಡ್ಸ್ ಗಳ ಬಗ್ಗೆ ಕೇಳ್ಬೋದು. ಸೌತ್ ಚೈನಾ ಸಿ ಲಿ ನಿಮ್ಗೆ ದಕ್ಷಿಣ ಚೀನಾ ಸಮುದ್ರ, ದಕ್ಷಿಣ ಚೀನಾ ಸಮುದ್ರ ಏನಂತ ಕರಿತೀವಿ ಚೀನಾ ಸಮುದ್ರ, ಇಲ್ಲಿ ಒಂದಷ್ಟು ಸ್ಮಾಲ್ ಸ್ಮಾಲ್ ಐಲ್ಯಾಂಡ್ಸ್ ಗಳಿವೆ, ದ್ವೀಪಗಳಿವೆ. ಸ್ಪಾಟ್ಲಿ, ಪಾರಸೆಲ್, ಮಸಿಫಿಡ್, ಓಕೆ, ಪರಟಾಸ್ ಐಲ್ಯಾಂಡ್ ಆಗಿರ್ಬೋದು, ಇವೆಲ್ಲ ಎಕ್ಸಾಂಪಲ್ ಕೇಳ್ಬೋದು. ಇದು ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಸರ್, ಈ ಸೌತ್ ಚೈನಾ ಸಿ ಕಾನ್ಫ್ಲಿಕ್ಟ್ ಇದೆಯಲ್ಲ, ಇದು ನನಗೆ ಬೇಕು ಅಂತ ಚೀನಾ ಹೇಳುತ್ತೆ. ಆ ಸುತ್ತಮುತ್ತ ತೈವಾನ್ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಅಲ್ಲಿ ಬೋರ್ನಿಯೋ ಸಮುದ್ರ ಐಲ್ಯಾಂಡ್ಸ್ ಗಳಿದೆ, ಫಿಲಿಪೈನ್ಸ್ ಆಗಿರ್ಬೋದು, ತೈ ಮತ್ತೆ ವಿಯೆಟ್ನಾಂ ಆಗಿರ್ಬೋದು, ಇದು ನಮಗೂ ಸೇರಿದೆ ಅಂತ ಹೇಳ್ತಾ ಇದೆ. ಮ್ಯಾಪ್ ಮುಖಾಂತರ ನೋಡೋಣ ಬನ್ನಿ. ಸಿ, ಇದು ಚೈನಾ ಅಲ್ವಾ, ಇಲ್ಲಿ ಸೌತ್ ಚೈನಾ ಸಿ ಕೆಳಗಡೆ ಬಂದು ಇಲ್ಲಿ ಹಾಕೊಂಡಿದೆ. ಹಾಕೊಂಡ್ ಬಗ್ಗೆ ಲಾಸ್ಟ್ ಇಯರ್ ಸಪರೇಟ್ ವಿಡಿಯೋನ ಮಾಡಿದೆ ನಾನು, ಅದಕ್ಕೆ ಅಲ್ಲಿ ಏನು ಸ್ಟ್ರೈಕ್ ನಡೀತದೆ ಅದ್ರ ಬಗ್ಗೆ. ಇದು ಸೌತ್ ಚೈನಾ ಸಿ, ಇಲ್ಲಿ ನೋಡಿ, ದಿಸ್ ಇಸ್ ಚೈನಾ. ಇಲ್ಲಿ ವಿಯೆಟ್ನಾಂ ಇದೆ, ಇಲ್ಲಿ ನಮ್ಗೆ ಏನೋ ಮಲೇಷಿಯಾ ಬರುತ್ತೆ, ಮತ್ತೆ ಇಲ್ಲಿ ಬೋರ್ನಿಯೋ ಲ್ಯಾಂಡ್ ಇಂಡೋನೇಷ್ಯಾ ಬರುತ್ತೆ. ಓಕೆ, ಇಲ್ಲೂ ಇಂಡೋನೇಷ್ಯಾ ಇದೆ, ಮತ್ತೆ ಇಲ್ಲಿ ನೋಡಿ ಫಿಲಿಪೈನ್ಸ್ ಇದೆ, ಇಲ್ಲಿ ನೋಡಿ ತೈವಾನ್ ಇದೆ, ವಿಯೆಟ್ನಾಂ ಇದೆ. ಇಷ್ಟೆಲ್ಲ ಇದ್ಮೇಲೆ ಇದಿಷ್ಟು ನನಗೆ ಬೇಕು ಅಂದ್ರೆ ಅರ್ಥ ಏನು? ನಮ್ಮ ಈ ಸಮುದ್ರದ ಒಂದು ಗಡಿ ಭಾಗ, ಎಲ್ಲ ದೇಶಕ್ಕೂ ಒಂದು ಗಡಿ ಭಾಗ ಇದೆ, ನಾವು ಒಪ್ಕೊಂಡಿದೀವಿ ಕೂಡ. ಏನ್ ಹೇಳುತ್ತೆ, ಯುನೈಟೆಡ್ ನೇಷನ್ ಅನ್ಕ್ಲಾಸ್ ಅಂತ ಕರಿತೀವಿ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಅಂತ ಕರಿತೀವಿ. ಸಮುದ್ರದ ಬಗ್ಗೆ ಒಂದು ಕನ್ವೆನ್ಷನ್, ಇಂಟರ್ನ್ಯಾಷನಲ್ ಒಂದು ಆರ್ಗನೈಸೇಷನ್, ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೆಂಗಿದೆ ಹಾಗೆ ಈ ಸಮುದ್ರದ ಒಂದು ಇಲ್ಲಿ ನಡೀತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡಬೇಕು, ಒಂದು ಆರ್ಗನೈಸೇಷನ್ ಇದೆ, ಅನ್ಕ್ಲಾಸ್ ಅಂತಾನೆ ಕರಿತೀವಿ. ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯ ಕನ್ವೆನ್ಷನ್ ಆನ್ ಲಾಸ್ ಆಫ್ ಸೀ ಅಂತ ಕರಿತೀವಿ ಸಮುದ್ರ. ಸೊ ಇದು ಹೇಳುತ್ತೆ, ಏನ್ ಹೇಳುತ್ತೆ, ಫಸ್ಟ್ ನಾವು ತಿಳ್ಕೋಬೇಕು, ನಮ್ಮ ಭಾರತ ತಗೊಳ್ಳಿ, ಗಡಿಯಿಂದ 12 ನಾಟಿಕಲ್ ಮೈಲ್ಸ್ ಅಂತ ಕರಿತೀವಿ, ನಾಟಿಕಲ್ ಮೈಲ್ಸ್ ಅಂತ. ನಾವು ಸಮುದ್ರದ ದೂರ ಹಿಂಗ್ ಅಳಿಯೋದಾದ್ರೆ, ಓಕೆ, ದೂರ ಹಿಂಗೆ ಗಡಿಯಿಂದ. ಸೊ ಇಲ್ಲಿ ತನಕ ನಮ್ಮ ಎಲ್ಲೆ, ಓಕೆ, ನಮ್ಮ ಎಲ್ಲೆ. ಇದ್ರ ಒಳಗೆ ಯಾವ ಭಾರ ಬೇರೆ ರಾಷ್ಟ್ರಗಳು ಬರಕ್ ಚಾನ್ಸ್ ಇಲ್ಲ, ನಮ್ಮ ಒಪ್ಪಿಗೆ ಇಲ್ಲದೆ. ಓಕೆ, ಈ 12 ನಾಟಿಕಲ್ಸ್ ಮಗೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ನಾವಿಲ್ಲಿ. ಇನ್ನೊಂದಿದೆ, ಇದು ಇದೇ ಗಡಿ ತೀರದಿಂದ 200 ನಾಟಿಕಲ್ ಮೈಲ್ಸ್ ಅಂತ ಇದೆ, 200 ನಾಟಿಕಲ್ ಮೈಲ್ಸ್ ಅಂತ ಇಲ್ಲಿದೆ ನೋಡಿ. ಇದು ಗಡಿ ಅಂತ ಅನ್ಕೊಳ್ಳಿ. ಓಕೆ, ಗಡಿ ಅಂದ ತಕ್ಷಣ ಯಾವ್ದು ಸರ್, ಹಿಂಗ್ ಹೋಗಿ ಬರುತ್ತೆ, ಹಿಂಗ್ ಬರುತ್ತಲ್ಲ, ಈ ಒಂದು ಇದನ್ನ ತಗೋಬೇಕು. ಅಕಸ್ಮಾತ್ ನಮ್ದು ಯಾವ್ದು ಇಲ್ಲ ಐಲ್ಯಾಂಡ್ ಇದ್ರೆ ಒಂಚೂರು ದೂರ, ಇಲ್ಲಿಂದ ನಾವು ತಗೋಬೇಕಾಗತ್ತೆ ಏನು 12 ನಾಟಿಕಲ್ ಮೈಲ್ಸ್. ಇನ್ನು 200 ನಾಟಿಕಲ್ ಮೈಲ್ಸ್ ಅಂತಂದ್ರೆ ಏನು ಅಂತಂದ್ರೆ, ಇದು ಇ ಝೋನ್ ಅಂತ ಕರಿತೀವಿ, ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅಂದ್ರೆ ಈ ಝೋನ್ ಅಲ್ಲಿ ಏನಾಗುತ್ತೆ, ನಾವು ಬೇರೆ ಯಾವುದೇ ರೀತಿ ಚಟುವಟಿಕೆ, ಅಂದ್ರೆ ಏನೋ ಮೈನಿಂಗ್, ನಾವು ಸಮುದ್ರದಲ್ಲಿ ಮೈನಿಂಗ್ ಮಾಡಿ ನ್ಯಾಚುರಲ್ ಗ್ಯಾಸ್ ಗಳಾಗಿರ್ಬೋದು ಬೇರೆ ಬೇರೆ ತೆಗಿಬಹುದು, ಓಕೆ, ತೆಗಿಬಹುದು. ಆದ್ರೆ ಇಲ್ಲಿ ಈ 12 ನಾಟಿಕಲ್ಸ್ ಇಂದ ಮುಂದಕ್ಕೆ ಬಂದ್ರೆ, ಇನ್ನೂರು ಅಂದ್ರೆ ಒಂದ್ 188 ಅಲ್ವಾ, 188 ಅಂತ ಅನ್ಕೊಳ್ಳಿ ಇಲ್ಲಿಂದ ಮುಂದೆ. ಈ ದೂರದಲ್ಲಿ ಬೇರೆ ರಾಷ್ಟ್ರಗಳ ಶಿಪ್ಸ್ ಗಳು ಬೇರೆ ಬರ್ಬೋದು, ಆದ್ರೆ ಅವ್ರು ಮೈನಿಂಗ್ ಮಾಡಕ್ಕೆ ಆಗಲ್ಲ. ನಮ್ಮ ದೇಶದ ಗಡಿಯಿಂದ 200 ನಾಟಿಕಲ್ ಮೈಲ್ಸ್ ತನಕ ಏನೇ ಒಂದು ಮೈನಿಂಗ್ ಮಾಡಕ್ಕೆ ನಮಗೆ ಒಂದು ಹಕ್ಕಿರುತ್ತೆ, ಬೇರೆ ದೇಶ ಮೈನಿಂಗ್ ಮಾಡಕ್ಕಾಗಲ್ಲ. ಆದ್ರೆ ಅವ್ರು ಬಂದು ಓಡಾಡಬಹುದು ಶಿಪ್ ಅಲ್ಲಿ, ಇದಕ್ಕೆ ಪರ್ಮಿಷನ್ ಬೇಕಾಗಲ್ಲ. ಆದ್ರೆ ಈ 12 ನಾಟಿಕಲ್ ಮೈಲ್ಸ್ ಒಳಗೆ ಬರಕ್ಕಾಗಲ್ಲ. ಸೊ ಇದು ಮುಖ್ಯವಾಗಿ ನಾವು ಇಟ್ಕೊಂಡಿರೋದು. ಹಾಗಾದ್ರೆ ಇಲ್ಲಿ ಸೌತ್ ಚೈನಾ ಸೀಗ್ ಬಂದ್ರೆ ಸರ್, ಇಲ್ಲಿ ನೋಡಿ ಸೌತ್ ಚೈನಾ ಸಿ, ಇದಿಷ್ಟು ಚೈನಾಗೆ ಹೆಂಗ್ ಬೇಕಾಗತ್ತೆ, ಇಲ್ಲಿಂದ 12 ನಾಟಿಕಲ್ಸ್ ಮೈಲ್ಸ್ ಮಾತ್ರ ಅದಕ್ಕೆ ಸೇರಿರತಕ್ಕಂಥದ್ದು, ಇಲ್ಲಿಂದ ವಿಯೆಟ್ನಾಮ್ ಇಂದ 12 ನಾಟಿಕಲ್ ಅದಕ್ಕೆ ಸೇರಿರ್ತಕ್ಕಂಥದ್ದು, ಫಿಲಿಪೈನ್ಸ್ ಇಂದ 12 ನಾಟಿಕಲ್ ಮೈಲ್ಸ್ ಅದಕ್ಕೆ ಸೇರಿರ್ತಕ್ಕಂಥದ್ದು, ತೈವಾನ್ ಇಂದ 12 ಅದಕ್ಕೆ ಸೇರಿರ್ತಕ್ಕಂಥದ್ದು, ಮಲೇಷ್ಯಾ, ಇಂಡೋನೇಷ್ಯಾ 12 ನಾಟಿಕಲ್ ಮೈಲ್ಸ್ ಅದಕ್ಕೆ ಸೇರಿರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇದನ್ನ ನೀವು ತಿಳ್ಕೋಬೇಕು ಸೌತ್ ಚೈನಾ ಸಿ. ಮತ್ತೆ ಇಲ್ಲಿ ನಮ್ಗೆ ಪರಸೆಲ್ ಐಲ್ಯಾಂಡ್ ಬಗ್ಗೆ ಮಾತಾಡಿದೆ, ಸ್ಪಾಟ್ಲಿ ಐಲ್ಯಾಂಡ್ಸ್ ಬಗ್ಗೆ ಮಾತಾಡಿದೆ, ನೋಡಿ ಪರಟಾಸ್ ಐಲ್ಯಾಂಡ್ಸ್ ಇದೆ, ಏನ್ ಬೇಕಾದ್ರು ಕೇಳ್ಬೋದು ಅವನು. ಓಕೆ, ಎಲ್ಲಿದೆ ಅಂತ ಕೇಳ್ಬೋದು, ಸುಮ್ಮನೆ ಸುಮ್ಮನೆ ನ್ಯೂಸ್ ಅಲ್ಲಿ ಎಲ್ಲಿದೆ ಅಂತ ಕೇಳ್ಬೋದು. ಅಥವಾ ನೈನ್ ಡ್ಯಾಶ್ ಲೈನ್ ಎಲ್ಲಿದೆ ಅಂತ ಕೇಳ್ಬೋದು. ಸೊ ನೈನ್ ಡ್ಯಾಶ್ ಲೈನ್ ಅಂದ್ರೆ ಇದೆ, 1, 2, 3, 4, 5, 6 ಇಲ್ಲಿ ನೋಡಿ, ಇಲ್ಲಿದೆ 1, 2, 3, ಇಲ್ಲಿ ಬ್ಲೂ ಕಲರ್ ಮಾಡಿದ 4, 5, 6, 7, 8, 9. ಇಸ್ ಕಾಲ್ಡ್ ಚೈನಾ 9-line. ಚೈನಾ ಈ 9-line ಹಾಕ್ಬಿಟ್ಟು ಇಷ್ಟು ಜಾಗ ನನಗ್ ಬೇಕು, ನಂದು ಇಷ್ಟು ಜಾಗ, ಆಸ್ ಪರ್ ನನ್ನ ಪ್ರೀವಿಯಸ್ ಜನ್ಮಾಂತರದಿಂದ ಇದು ನಂದು ಜಾಗ ಅಂತ ಚೈನಾ 9-line ಮಾಡ್ಕೊಂಡ್ಬಿಟ್ಟಿದೆ. ಓಕೆ, ಬಟ್ ಈಗ
ರಿಸಲ್ಟ್ ಬಂದಿದೆ, ಇನ್ನು ನಿಂಗ್ ಸೇರಿದ್ರೆ ಬರೀ 12 ಆರ್ಟಿಕಲ್ಸ್ ಮೈಸ್ ಅಂತ. ಬಟ್ ಚೈನಾ ಒಪ್ಕೋತ ಇಲ್ಲ, ಈ ಅನ್ಕ್ಲಾಸ್ ಇಂದ ಬಂದಿರತಕ್ಕಂತ ತೀರ್ಪನ್ನ ಒಪ್ಕೋತ ಇಲ್ಲ. ಓಕೆ, ಸೊ ಅದಕ್ಕೆ ಚೈನ್ ಸೌತ್ ಚೈನಾ ಸೀ ಇಂಪಾರ್ಟೆಂಟ್. ಒಂದು ಇಲ್ಲಿ ಸ್ಪಾಟ್ಲೆ ಐಲ್ಯಾಂಡ್ ಆಗಿರ್ಬೋದು, ಪಾರ್ಸಲ್ ಐಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳಿ, ಫೈನ್. ಇನ್ನು ಇಲ್ಲೇ ನಮ್ಗೆ ಏನಾಗುತ್ತೆ, ಜಾಂಗ್ಲಿ ಬ್ಲೂ ಹೋಲ್ ಅಂತ ಒಂದು ಗುಹೆ ಅದು. ಓಕೆ, ಬ್ಲೂ ಹೋಲ್ ಅಂದ್ರೆ ಗುಹೆ, ನೀಲಿ ರಂಧ್ರ ಅದು. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಹಿಂಗೆ ಒಂಥರ ಸುತ್ತಲಿನ ಸಮುದ್ರಕ್ಕಿಂತ ಇದು ತುಂಬಾ ಡಾರ್ಕಿಶ್ ಬ್ಲೂ ಇರುತ್ತೆ. ಒಂದ್ ರೀತಿ ನಿಮ್ಗೆ ಹಳ್ಳ ಕಾಣಿಸ್ತಾ ಇರತ್ತೆ ಇದು ಒಳಗೆ, ಒಂಥರ ಗುಹೆ ರೀತಿ, ಸಮುದ್ರದ ಗುಹೆ ರೀತಿ. ಅದು ಎಲ್ಲಿ? ಝೀಶಾ ಐಲ್ಯಾಂಡ್ಸ್ ಅಲ್ಲಿ ಸಿಕ್ಕಿದೆ ಸರ್. ಈ ಝೀಶಾ ಐಲ್ಯಾಂಡ್ ಇರೋದಿರೋದು ಎಲ್ಲಿ ಸರ್? ಪಾರ್ಸೆಲ್ ಐಲ್ಯಾಂಡ್ ಹತ್ರ. ಈ ಪಾರ್ಸೆಲ್ ಐಲ್ಯಾಂಡ್ ಏನಿದೆ ಇಲ್ಲಿ, ಝೀಶಾ ಐಲ್ಯಾಂಡ್ ಇದೆ. ಓಕೆ, ನಿಮ್ಗೆ ಮ್ಯಾಪ್ ಅಲ್ಲಿ ಇಲ್ಲಿ ತೋರಿಸ್ತೀನಿ, ಚೈನಾ ಇದೆ, ಸೌತ್ ಚೈನಾ ಸಿ, ಇಲ್ಲಿ ಝೀಶಾ ಐಲ್ಯಾಂಡ್ಸ್ ಇದೆ. ಇಲ್ಲಿ ನಮಗ್ ಸಿಕ್ಕಿರ್ತಕ್ಕಂಥದ್ದು ಇದು ಏನಿದು, ಯಾಂಗ್ಲೆ ಬ್ಲೂ ಹೋಲ್ ಅಂದ್ರೆ ಏನು? ಓಕೆ, ನೀಲಿ ರಂಧ್ರ ಅಂದ್ರೆ ಏನು? ಝೀಶಾ ಐಲ್ಯಾಂಡ್ ಅದನ್ನ ಕೇಳ್ಬೋದು, ಎಲ್ಲಿ ಸಿಕ್ಕಿದೆ, ಎಲ್ಲಿ ಕಾಣಸಿಕ್ತು ಸರ್. ಇದೇನು ಅಂದ್ರೆ, ಇದು ಯಾಕಿಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. 8,000 ವರ್ಷಕ್ಕಿಂತ ತುಂಬಾ ಕಾರ್ಬನ್ ಡೈಆಕ್ಸೈಡ್ ಇದೆ ಅಲ್ಲಿ, ನಮ್ಗೆ ಆಮ್ಲಜನಕ ಇಲ್ಲ. ಸೊ ಹಾಗಾಗಿ ಇದು ಸಮುದ್ರದ ಪಕ್ಕದ ನೀರನ್ನ, ನೀರಿದೆಯಲ್ಲ ಇದು, ಇದ್ರ ಜೊತೆ ಮಿಕ್ಸ್ ಆಗಿರಲ್ಲ, ಸಪರೇಟ್ ಆಗಿ ಒಂದು ಗುಹೆ. ಈಗ ಭೂಮಿಲಿ ಒಂದು ಗುಹೆ ಹೆಂಗ್ ತೋಡಿದ ಕಾಣುತ್ತೆ ಹಂಗೆ, ಇಲ್ಲೊಂದು ಗುಹೆ ರೀತಿ. ಇಲ್ಲಿ ಆಮ್ಲಜನಕ ಇಲ್ಲ, ಬರೀ ಕಾರ್ಬನ್ ಡೈಆಕ್ಸೈಡ್, ತುಂಬಾ ಹಳೆ ಕಾರ್ಬನ್ ಡೈಆಕ್ಸೈಡ್, ಕಾನ್ಸಂಟ್ರೇಟೆಡ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇದರ ಅಡಿ ಆಳ 300 ಮೀಟರ್ ಅಷ್ಟು ಇದೆಯಂತೆ. ಓಕೆ, ಇದೊಂದು ರೀತಿ ನಮ್ಗೆ ಸಿಕ್ಕಿರೋದು ಏನು ಅಂತಂದ್ರೆ, ಕೆಮಿಕಲ್ ರಿಯಾಕ್ಷನ್ ಅಂತ ತಿಳ್ಕೊಳಕ್ಕೆ. ಯಾಕಂದ್ರೆ ಈಗ ಸಮುದ್ರದಲ್ಲಿ ನೀರಿನಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಒಂದಷ್ಟು ಜಲಚರ ಇದೆ, ಇಲ್ಲೂ ಕೂಡ ಜಲಚರ ಇರುತ್ತೆ ಅಂದ್ರೆ ಕಾರ್ಬ್ ಆಕ್ಸಿಜನ್ ಬೇರ್ದೇನೆ ಜೀವನ ಮಾಡ್ತಕ್ಕಂಥ ಜಲಚರ ಇರುತ್ತೆ. ಮತ್ತೆ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಹೆಂಗ, ಯಾಕಂದ್ರೆ ಈ ಸುತ್ತಲಿನ ನೀರು ಇದ್ರಲ್ಲಿ ಮಿಕ್ಸ್ ಆಗಲ್ಲ. ಈಗ ಮಳೆ ಬಂದ್ರೆ ಸರ್, ಈಗ ಯಾರು ಫ್ರೆಶ್ ವಾಟರ್ ಹೋಗಲ್ಲ, ಹೋಗುತ್ತೆ ಸರ್. ಯಾವಾಗ ಮಳೆ ಬಂದಾಗ ಒಂದ್ ಚೂರು ಇದ್ರೊಳಗೆ ಫ್ರೆಶ್ ವಾಟರ್ ಬೀಳ್ಬೋದು ಅಷ್ಟೇ, ಆದ್ರೆ ಈ ಸುತ್ತಲಿನ ನೀರು ಇದ್ರೊಳಗೆ ಹೋಗಕ್ಕೆ ಆಗಲ್ಲ. ಇದು ಒಂದ್ ರೀತಿ ಸ್ಟ್ಯಾಂಡ್ ಬೈ ಸ್ಟ್ಯಾಂಡ್ ಅಲೋನ್ ಅಂದ್ರೆ ಪಕ್ಕದ ಸುತ್ತಲಿನ ನೀರಿಗಿಂತ ಒಂದ್ ರೀತಿ ಡಿಫ್ರೆಂಟ್ ಆಗಿ ಇದು ಇರ್ತಕ್ಕಂಥದ್ದು. ಒಂಥರ ಕೆಮಿಕಲ್ ರಿಯಾಕ್ಷನ್ ಅಂತ ತಿಳ್ಕೊಳಕ್ಕೆ ಇದು ಹೆಲ್ಪ್ ಆದಂಗೆ. ಓಕೆ, ಯಾಂಗ್ಲೆ ಬ್ಲೂ ಹೋಲ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್. ಎಲ್ಲಿ ಸರ್? ಝೀಶಾ ಐಲ್ಯಾಂಡ್, ಪಾರ್ಸೆಲ್ ಐಲ್ಯಾಂಡ್ ಹತ್ರ ಬರುತ್ತೆ, ಸೌತ್ ಚೈನಾ ಸೀಲ್ ಬರುತ್ತೆ. ಓಕೆ, ಇದಕ್ಕಿಂತ ಮುಂಚೆ 200 ಮೀಟರ್ ನಮ್ಗೆ ಸಿಕ್ಕಿತ್ತು, ಎಲ್ಲಿ? ಡೇನ್ಸ್, ಡೇನ್ಸ್ ಐಲ್ಯಾಂಡ್ ಅಂತ, ಡೇನ್ಸ್ ಹೋಲ್ ಅಂತ, ಬ್ಲೂ ಹೋಲ್ ಅಂತ, ಅದು 200 ಮೀಟರ್. ಆದ್ರೆ ಇದು ಬಿಗ್ಗೆಸ್ಟ್ ಒನ್ ಇವಾಗ ಸಿಕ್ಕಿರೋದು. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೆ ಕೇಳ್ಬೋದು, ಎಲ್ಲಿ ಸಿಕ್ತು, ಅದ್ ಹೆಸರೇನು, ಓಕೆ, ಯಾಕೆ ಅದು ಹಿಂಗಿದೆ, ಅಲ್ಲಿ ಆಕ್ಸಿಜನ್ ಇಲ್ಲ, ಕಾರ್ಬನ್ ಇರೋದು ನೋಡಿ, 8,000 ಇಯರ್ ಓಲ್ಡ್ ಲೈಸ್ ಡೀಪ್ ಇನ್ ಸೈಡ್, ಓಕೆ, ಲಾಂಗಿಂಗ್ ಸಿಂಕ್ ಹೋಲ್ ಅಂತ ಅಂದ್ರೆ ಗುಹೆ. ಓಕೆ, ಅರ್ಥ ಆಯ್ತಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸರ್. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಆಲ್ಮೋಸ್ಟ್ ನಮ್ಮ 3 ವಿಡಿಯೋದಿಂದ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಮಾಡಿದೀನಿ. ನೋಡೋಣ ಇನ್ನೊಂದು ವಿಡಿಯೋ ಇಫ್ ಪಾಸಿಬಲ್, ನಾನು ಇನ್ನೂ ಒಂದಷ್ಟು ಭಾರತದ ಬಗ್ಗೆ ಈ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ಈ ಈಗ ನೋಡಿ, ನೀವು ಕೇಳಬಹುದು ಸರ್, ನೀವು ಇಸ್ರೇಲ್ ಮಾಡಿಲ್ಲ ಸರ್, ಇಸ್ರೇಲ್ ಸಪರೇಟ್ ವಿಡಿಯೋನ ಮಾಡಿದೀನಿ, ಒಂದ 10 ನಿಮಿಷದ ವಿಡಿಯೋ, ಅದನ್ನ ನೀವು ಒಂದ್ಸಲ ನೋಡ್ಕೋಬಹುದು ಬೇಕಾದ್ರೆ. ಅದು ಯೂಟ್ಯೂಬ್ ರೀಸೆಂಟ್ ಆಗಿ ಮಾಡಿದ್ದೀನಿ, ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಅಂತ, ಅಲ್ಲಿ ಡೀಟೇಲ್ ಆಗಿ ಅದ್ರ ಹಿಸ್ಟ್ರಿ ಕೂಡ ಹೇಳಿದ್ದೀನಿ. ಓಕೆ, ಅಲ್ಲಿ ನೋಡ್ಕೋಬಹುದು. ಮತ್ತೆ ಇನ್ನೊಂದಷ್ಟು ನಾನು ಬೇರೆ ಬೇರೆ ವಿಡಿಯೋ ಮಾಡಿರೋದನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ನೋಡೋಣ ಒಂದ್ ಇನ್ನೊಂದಷ್ಟು ಪಾಯಿಂಟ್ಸ್ ಗಳು ಸಿಕ್ಕಿದ್ರೆ ನನಗೆ ಆದಷ್ಟು ಬೇಗ Part-4 ನ ತಗೊಂಬರ್ತೀನಿ. ಬಟ್ ದಿಸ್ Part-3 ಇಸ್ ಮೋರ್ ಇಂಪಾರ್ಟೆಂಟ್. Part-1 ಮತ್ತೆ Part-2 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಕ್ಸಿರ್ತೀನಿ ಸ್ನೇಹಿತರ ನೋಡಿ. ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ ಜನಗೆ ಲಿಂಕ್ ನಾವು ಶೇರ್ ಮಾಡ್ತಾ ಇರ್ತೀವಿ, ಯು ಕ್ಯಾನ್ ಗೋ ದೇರ್ ಅಂಡ್ ವಾಚ್ ದ ವಿಡಿಯೋ. ಓಕೆ ಸರ್, ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀವಿ.